Narayanam Surugurum Jagadekanatham Bhakta Priyam Sakalaloka Namaskritancha Traigunyavarjitamajam Vibhumadhyamisham Vande Bhavagnam Amara Surasiddhavandhyam Narayanam Namaskritya Naranchaiva Narottamam Devim Saraswatim Vyasam Tato Jayamudhiret. ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅಂಬೆ ಪರಶುರಾಮರಲ್ಲಿ ಬಹಳ ಸುಂದರವಾಗಿ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾಳೆ. ಎಲ್ಲರೂ ಆ ಪ್ರಾರ್ಥನೆಯನ್ನು ಹೇಳಿಕೊಳ್ಳುವ ಹಾಗೆ, ಅದು ಪರಶುರಾಮ ಕ್ಷೇತ್ರದಲ್ಲಿ ತುಂಬ ಒಪ್ಪುವ ಹಾಗೆ, ಭಗವನ್ ಶರಣಂತ್ವಾದ್ಯ ಪ್ರಪನ್ನಾಸ್ಮಿ ಮಹಾವ್ರತಂ. ಶೋಕ ಬಂಗಾರಣವಾತ್ ಮಗ್ನಾಂ ಘೋರಾತ್ ಮಾಮುದ್ಧರ ಪ್ರಭೋ. ಭಗವಂತನಲ್ಲಿ ನಾನು ಶರಣಾಗಿದ್ದೇನೆ, ಮಹಾವ್ರತನನ್ನು ನಾನು ಆಶ್ರಯಿಸಿದ್ದೇನೆ ಅಂತ. ಬಹಳ ದೊಡ್ಡದಾದ ವ್ಯಕ್ತಿಯನ್ನು ಆಶ್ರಯಿಸುವ ಮೂಲಕ ತನ್ನ ತುಂಬ ದೊಡ್ಡದಾದ ತೊಂದರೆ ಅದು ನಶಿಸಿ ಹೋಗಲಿದೆ ಅಂತ, ಅದರಲ್ಲಿ ತಾನು ಪಟ್ಟುತ್ತಿರುವ ಬಹಳ ದೀರ್ಘಕಾಲದಿಂದ ಅನುಭವಿಸುತ್ತಿರುವ ಶೋಕ ದುಃಖದ ದೀರ್ಘಕಾಲಿಕವಾದಂತಹ ಅನುಭವ ನೋವು, ಅದರಲ್ಲಿ ತಾನು ಮುಳುಗಿಬಿಟ್ಟಿದ್ದೇನೆ, ಅದು ಕೆಸರಾಗಿದೆ. ದೃಷ್ಟಾಂತಗಳು ಬಹಳ ಸುಂದರವಾಗಿವೆ. ಕೆಸರಿನಲ್ಲಿ ಮುಳುಗಿದವನು ಮೇಲೆ ಬರುವುದು ಅವನಿಂದಲೇ ಆಗುವುದಿಲ್ಲ, ಮೇಲೆ ಬರಬೇಕೆನ್ನುವ ಎಚ್ಚರ ಅವನಿಗಿರ್ತದೆ. ಆದರೆ ಕೆಸರಿನಿಂದ ಮೇಲಕ್ಕೆ ಬರಬೇಕಾದ್ರೆ ಇನ್ನೊಬ್ಬರೇ ಬೇಕು. ಅಂದರೆ ಪರಿಪೂರ್ಣವಾಗಿ ಮುಳುಗಿ ನಿಂತ ಆ ದುಃಖದ ರಾಶಿಯಿಂದ ತನ್ನ ಬಿಡುಗಡೆ ಮಾಡಬೇಕು ಅಂತ ಆಕೆ ಕೇಳಿಕೊಳ್ಳುತ್ತಾಳೆ. ಕೇಳಿಕೊಳ್ಳುವುದರಲ್ಲಿ ಎಲ್ಲೆಡೆಯಲ್ಲಿ ಕಾಣದ ಒಂದು ಅಪರೂಪವಾದ ಪದ ಇದೆ ಅಂತ ನಿನ್ನೆದನ್ನು ವೈದಿಕವಾಗಿ ವೇದದಲ್ಲಿ ಯಾವ ರೀತಿಯಲ್ಲಿ ಭಗವಂತನ ವ್ರತದಲ್ಲಿ ಎಲ್ಲರೂ ನೆಲೆ ನಿಲ್ತಾರೆ, ಯಸ್ಯ ವ್ರತೇ ಪಶವಃ ಯಂತಿ ಸರ್ವೇ ಅಂತ, ಸಕಲ ವೇದಗಳು ಭಗವಂತನ ಪೂಜೆಗಾಗಿ ಆವಿಷ್ಕಾರಗೊಂಡಿವೆ. ಬಹಳ ಸುಂದರವಾದ ಒಂದು ಅರ್ಥ ಇದು. ಯಸ್ಯ ವ್ರತೇ ಪಶವಃ ಯಂತಿ ಸರ್ವೇ ಅಂತ, ಎಲ್ಲ ಮಂತ್ರಗಳು, ಎಲ್ಲ ವೇದದ ಮಾತುಗಳು, ಎಲ್ಲ ಅಲ್ಲಿನ ಪದಗಳು, ಸ್ವರಗಳು, ಏಕೇವ ವ್ಯಾಹೃತಿ ಅಂತ ಒಂದೇ ಒಂದು ವ್ಯಾಹರಣ ಹೇಳಿಕೆ, ಅದು ಹೇಳುವುದೇನನ್ನು ಕೇಳಿದರೆ ದೇವರ ಚೇಷ್ಟೆಯನ್ನು, ಪೂರ್ಣನಾದ ಭಗವಂತನ ಅಣತಿಯನ್ನು, ಅವನ ನಿಯತಿಯನ್ನು. ಪ್ರಾಣರಚಯಿತ್ಯೇವ ವಿದ್ಯಾತ್ ಸರ್ವೇ ಘೋಷಾ. ಆ ನೆಲೆಯಲ್ಲಿ ಯಾವ ಮಂತ್ರ ಬಳಸಿದ್ರೂ ಭಗವಂತನ ವಿಚಾರವೇ ಆಗಬೇಕು ಅಂತ ವೇದದ ಅಭಿಪ್ರಾಯ. ಮತ್ತೊಂದು ಹೇಳ್ತದೆ, ಆ ಮಂತ್ರಗಳನ್ನೆಲ್ಲ ನೀವೆಲ್ಲಿ ಬಳಸ್ತೀರಿ? ಕರ್ಮದಲ್ಲಿ. ಆದ್ದರಿಂದ ಯಸ್ಯವ್ರತೆ ಉಪತಿಷ್ಠಂತ ಆಪಹ ಅಂದತ್ತು. ಆಪಹ ಅಂದರೆ ತಸ್ಮಿನ್ನಭೋ ಮಾದರಿಶ್ವಾ ದಧಾತಿ ಅಂತ. ಭಗವಂತನೆಡೆಗೆ ಪ್ರಾಣನು ನಮ್ಮ ಎಲ್ಲ ಕರ್ಮಗಳನ್ನು ಒಪ್ಪಿಸುತ್ತಾನೆ, ತಿಳಿಸಿಕೊಡುತ್ತಾನೆ ಅಂತ. ಹಾಗೆ ಆಪಹ ಅಂದರೆ ಕರ್ಮಗಳು ಅಂತ ಅರ್ಥ ಆಚಾರ್ಯರ ಭಾಷ್ಯದಂತೆ. ಅದರಿಂದ ಇಲ್ಲಿ ಇನ್ನೊಂದು ಮುಖ ಅರ್ಥ ಆಯಿತು. ವೇದಗಳು ಭಗವಂತನ ಸೇವೆಯಲ್ಲಿಯೇ ಆವಿಷ್ಕಾರಗೊಂಡಿವೆ. ಯಾವನು ಮೊದಲು ವೇದವನ್ನು ಕಂಡನೋ ಮಂತ್ರ, ಆ ಮಂತ್ರದ ಅಭಿಪ್ರಾಯ ಭಗವಂತನನ್ನೇ ಪ್ರೀತಿಸುವುದು. ಆ ಬಳಿಕದವರು ಆ ಮಂತ್ರವನ್ನು ಕಂಡಾಗ ಹಿಂದಿನವರು ಕಂಡ ಮಂತ್ರವನ್ನು ಮುಂದಿನವರು ಕಾಣಬಹುದು, ಕಾಣುತ್ತಾರೆ, ತದ್ವತ್ತಾಗಿ ಕಾಣುತ್ತಾರೆ, ಪದವ್ಯತ್ಯಾಸದಲ್ಲಿಯೂ ಕಾಣುತ್ತಾರೆ. ಹಾಗೆ ಕಂಡಾಗ ಬೇರೆ ದೇವತೆಗಳನ್ನು ಆ ಮಂತ್ರದಲ್ಲಿ ಕಂಡಿರುತ್ತಾರೆ. ಆದ್ದರಿಂದ ಎಲ್ಲ ಮಂತ್ರಗಳನ್ನು ಮೊದಲು ಕಂಡವ ಜೀವರಲ್ಲಿ ಆದರೆ ಬ್ರಹ್ಮನೇ. ಬ್ರಹ್ಮನಿಗೆ ಕಾಣದ, ಚತುರ್ಮುಖನಿಗೆ ಕಾಣದ ಮಂತ್ರಗಳು ಜೀವಲೋಕದಲ್ಲಿ ಇಲ್ಲ. ಬೇರೆ ಯಾವ ಋಷಿಗಳು ಚತುರ್ಮುಖ ಕಾಣದ ಮಂತ್ರವನ್ನು ಕಾಣುವುದಿಲ್ಲ. ಯಾಕೆಂದರೆ ಚತುರ್ಮುಖನು ಚೇತನ ಕೋಶದ ಅಧಿಕಾರಿಯಾಗಿರುವುದರಿಂದ, ಅಭಿಮಾನಿಯಾಗಿರುವುದರಿಂದ ಎಲ್ಲರ ತಲೆಯೂ ಕಾಣಬೇಕಾದರೆ ಆ ಕೋಶವೇ ಕೆಲಸ ಮಾಡಬೇಕು. ಅಲ್ಲಿ ಚತುರ್ಮುಖನೇ ಮೊದಲು
ಇರಬೇಕು. ಅದರಿಂದ ಚತುರ್ಮುಖ ಕಾಣದ ಒಂದು ಮಂತ್ರವನ್ನು ಒಬ್ಬ ಜೀವನೋ ಒಬ್ಬ ಋಷಿಯೋ ಒಂದು ಕಡೆಯಲ್ಲಿ ಕಾಣತಾನೆ ಹೇಳಲಿಕ್ಕೆ ಆಗುವುದಿಲ್ಲ. ಅದನ್ನು ಚತುರ್ಮುಖ ಕಂಡ ಮಂತ್ರಗಳೆಲ್ಲವೂ ಭಗವಂತನಿಗೆ ಮೀಸಲು. ಇನ್ಯಾರನ್ನು ಅವನು ನೋಡುವುದಿಲ್ಲ, ಇನ್ಯಾರನ್ನು ಅವನು ಹೊಗಳುವುದಿಲ್ಲ, ಇನ್ಯಾರನ್ನು ಹೊಗಳಿ ಅವನಿಗೇನು ಆಗಬೇಕಾದ್ದು ಇಲ್ಲ. ಅವರೆಲ್ಲರೂ ಆದೇಶವನ್ನು ಪಾಲಿಸುವವರು ಚತುರ್ಮುಖನದ್ದು. ಚತುರ್ಮುಖನ ಮಕ್ಕಳು ಮರಿಮಕ್ಕಳು ಇದ್ದಾಗೆಲ್ಲರೂ. ಆದ್ದರಿಂದ ಆ ಲೆಕ್ಕದಲ್ಲಿ ವೇದವು ವೇದಪುರುಷನ ಅಭಿಪ್ರಾಯದಂತೆ ದೇವರೆಡೆಗೆ ಸಾಗುತ್ತೆ ಅಂದರೆ ಸೃಷ್ಟಿ ಕರ್ಮದಲ್ಲಿ ತೊಡಗಿರತಕ್ಕ ಎಲ್ಲದರ ಸೃಷ್ಟಿಯಲ್ಲಿ ತೊಡಗಿರತಕ್ಕ ಚತುರ್ಮುಖ ಹೇಳ್ತಾನೆ ಎಲ್ಲ ಕರ್ಮಗಳು ದೇವರ ಆರಾಧನೆಯಲ್ಲಿ ಮೀಸಲು ಅಂತ. ಇದು ಭಾಳ ಸುಂದರವಾದದ್ದು. ಅಹಂ ಹಿ ಸರ್ವಯಜ್ಞಾನಾಂ ಭೌಕ್ತಾಚ ಅಂತ ಕೃಷ್ಣ ಹೇಳಿದಾಗೆ ಇನ್ನೊಂದು ಮಂತ್ರ ಇದೆ. ಈ ಶಬ್ದವನ್ನು ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಎನ್ನುವುದಕ್ಕೆ ಮಂತ್ರವೊಂದು ಬೇಕಲ್ಲ, ಎಲ್ಲಿ ಬಂತು ಕೃಷ್ಣನದ್ದು ಅಂತ. ತ್ವಮಗ್ನೇ ವ್ರತಪ ಅಸಿ ದೇವಾಮರ್ತ್ಯೇಶ್ವ ತ್ವಂ ಯಜ್ಞೇಶು ಈಡ್ಯ ತ್ವಮೇವ ಯಜ್ಞೇಶು ಈಡ್ಯ. ನೀನೊಬ್ಬನೇ ಎಲ್ಲ ಯಜ್ಞಗಳಲ್ಲಿ ಆರಾಧ್ಯನು ಸ್ತುತ್ಯನು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂದಾಗೆ ಕೇವಲ ನಮಸ್ಕಾರ ಅಲ್ಲ, ನಮಸ್ಕಾರ ಉಪಲಕ್ಷಣೆಯ ಸರ್ವಯಜ್ಞ ಅಂತ ಅರ್ಥ. ಎಲ್ಲ ಸೇವೆಗಳು ನಮಸ್ಕಾರ ಒಂದು ಸುಲಭವಾದ ಸೇವೆ. ಬರುವಾಗಲೇ ಇರುವಂಥದ್ದು, ಹೋಗುವಾಗಲೂ ಇರುವಂಥದ್ದು. ಯಾರಾದರೂ ಬಂದಾಗ ನಮಸ್ಕಾರ ಬನ್ನಿ ಅಂತೇವೆ, ಹೋಗುವಾಗ ನಮಸ್ಕಾರ ಹೋಗಿ ಅಂತೇವೆ. ಹೋಗಲಿಕ್ಕೂ ಅವರಿಗೆ ನಮಸ್ಕಾರ ಕೊಟ್ಟು ಕಳಿಸ್ತೇವೆ. ಹೇಗಾದರೂ ಹೋಗಿ ಅಂದಾಗ ಮಧ್ಯ ಮಧ್ಯದಲ್ಲಿ ನಮಸ್ಕಾರ ಹೇಳ್ತಾರೆ, ನಮಸ್ಕಾರ ಆಯ್ತಲ್ಲ ಹೋಗ್ಬೋದಲ್ಲ ಹೋಗಿ ಹೇಳಿ. ಆದರೆ ನಮಸ್ಕಾರಕ್ಕೆ ತಿರಸ್ಕಾರ ಮಾಡುವಷ್ಟು ಬೆಲೆ ಇದೆ, ಗಟ್ಟಿದನ ಇದೆ. ಆದ್ದರಿಂದ ಭಗವಂತನನ್ನೇ ಎಲ್ಲ ಯಜ್ಞಗಳು ಎಲ್ಲ ಕರ್ಮಗಳು ಭಗವಂತನನ್ನೇ ಹೇಳುತ್ತವೆ. ಹಾಗಾಗಿ ಸರ್ವದೇವ ನಮಸ್ಕಾರ ಅನ್ನುವಲ್ಲಿ ನಮಸ್ಕಾರ ಅದರೊಟ್ಟಿಗೆ ಅದ ಪೂರ್ವಭಾವಿಯಾದದ್ದು ಪ್ರದಕ್ಷಿಣಾಣಿ, ಅದಕ್ಕೆ ಪೂರ್ವಭಾವಿಯಾದದ್ದು ಪುಷ್ಪಾಂಜಲಿ, ಇನ್ನೂ ಈ ಥರ ಎಲ್ಲ ನಮಸ್ಕಾರ ಅಂತಿಮವಾದ ಉಪಚಾರ ಅಂತ ಅದಕ್ಕೆ ಹೇಳಿದ್ದ. ಕೆಲವೊಮ್ಮೆ ಆದಿ ಉಪಚಾರವನ್ನಿಟ್ಟುಕೊಂಡು ಹೇಳಿಬಿಡ್ತೇವೆ ನಾವು, ಅರ್ಘ್ಯಾದಿಗಳು ನಿನಗಿರಲಿ ಅಂತ ಮೊದಲನೇದ್ದು ಅರ್ಘ್ಯ ಅಂತ, ಅಲ್ಲಿಂದ ಶುರು ಮಾಡಿ ಎಲ್ಲ ಬರಲಿ ಅಂತ. ಕೆಲವೊಮ್ಮೆ ನಮಸ್ಕಾರ ಅಂತ ಕೊನೆ ಶಬ್ದ ಹೇಳಿ ಮೊದಲದ್ದೆಲ್ಲ ಇಟ್ಕೊಳ್ಳಿ ಅಂತ. ಆದ್ದರಿಂದ ಸರ್ವದೇವ ನಮಸ್ಕಾರ ಅಂದರೆ ಸರ್ವದೇವತೆಗಳಿಗೆ ಮಾಡಿರತಕ್ಕಂಥ ಅರ್ಘ್ಯ ಪಾದ್ಯ ಸ್ನಾನ ಅಭಿಷೇಕ ಪುಷ್ಪಾಂಜಲಿ ಪತ್ರಪೂಜೆಯೋ ಅಂಗಪೂಜೆಯೋ ಆಯುಧವೋ ಏನೆಲ್ಲ ಇಟ್ಕೊಳ್ಳಿ ಎಲ್ಲವೂ ಅನ್ನಲಿಕ್ಕೆ ನಮಸ್ಕಾರ ಶಬ್ದದಿಂದ. ಯಾಕೆಂದರೆ ಪ್ರತಿಯೊಂದು ಕಾರ ಹಾಕಿದ್ದ ಅದಕ್ಕೆ ಅವರು ಯಾರಂದರೆ ಉಚ್ಚಾರಣೆ ವ್ಯವಸ್ಥೆಯಲ್ಲಿ ಬರಬೇಕು ಅಂತ, ನಮ ಶಬ್ದದಿಂದ ಯೋಗವನ್ನು ಪಡೆದಿರಬೇಕು ಅಂತ. ಅದರಿಂದ ಯಾವುದನ್ನೇ ಉಪಯೋಗಿಸುವಾಗ ಉಪಚಾರಗಳನ್ನು ಸಮರ್ಪಿಸುವಾಗ ನಮಃ ಅಂತ ಹೇಳಿರಬೇಕು. ನಾರಾಯಣಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಮತ್ತೆ ಪುನಃ ನಾರಾಯಣಾಯ ನಮಃ ಅನ್ನಬೇಕು. ಇದು ಕ್ರಮ. ಏನು ಕೊಡುವುದಾದರೂ ನಮಸ್ಕಾರ ಮಾಡಿ ಕೈ ಮುಗಿದು ಅಂದರೆ ಕೈ ಮುಗಿದು ಕೇಳಿಕೊಳ್ಳುವ ಒಬ್ಬ ದರೋಡೆ ಕೋರನ ಹತ್ತಿರದಲ್ಲಿ ಕೂತಾಗ ಎಲ್ಲದಕ್ಕೂ ಆಯಿತು ಸ್ವಾಮಿ ಆಯ್ತು ಬರ್ತೇವೆ ಹೇಳ್ತೇವೆ ಮಾಡ್ತೇವೆ ಕೈ ಮುಗಿತಾನೆ ಇರ್ತೇವೆ ಹೇಳ್ತಾನೆ ಇರ್ತೇವೆ. ಪ್ರತಿಯೊಂದು ಅವನಿಗೆ ಉತ್ತರ ಕೊಡುವಾಗಲೂ ನಮ್ಮದು ತಲೆ ಬಗ್ಗೆ ಇರ್ತದೆ, ಸೊಂಟ ಬಗ್ಗೆ ಇರ್ತದೆ, ಕೈ ಮುಗಿದಿರ್ತದೆ, ಬಾಯಲ್ಲಿ ಸೌಜನ್ಯ ಮೂಡಿರ್ತದೆ. ಇಡೀ ಜಗತ್ತು ಭಗವಂತನ ಭಯದಿಂದ ನಡೆಯುವಾಗ ಭೀಷಾಸ್ಮಾದ್ ವಾತ ಪವತಿ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ವಾತ ಆಪ ಎಲ್ಲವೂ ಸೂರ್ಯಶ್ಚ ಅಗ್ನಿಶ್ಚ ಎಲ್ಲವೂ ಭಗವಂತನ ಒಂದು ಭಯದಿಂದಲೇ ನಿಯತ್ತಿನಿಂದಲೇ ನಡೆಯುವಾಗ ಅವರಿಬ್ಬರು ಎಲ್ಲರೂ ತಲೆ ತಗ್ಗಿಸಿಕೊಂಡು ಬಾಯಿ ತೆರೆದುಕೊಂಡು ನಮಸ್ಕಾರ ಹೇಳಿಕೊಂಡೇ ಮಾಡ್ತಾರೆ. ಅದರ ಕಾರ್ಯ ಶಬ್ದ ಆಗಿ ನಮಃ ಅಂತ ಉಪಚಾರಗಳನ್ನು ಒಪ್ಪಿಸುವಾಗ ಭಗವಂತನಿಗೆ ನಮಿಸಿದ್ದೇನೆ ಅಂತ ಹೇಳಿಕೊಂಡೇ ಹಾಂ ಕೊಟ್ಟಿದ್ದೇನೆ ಹೇಳಬೇಕು. ಅರ್ಘ್ಯಂ ಸಮರ್ಪಯಾಮಿ ನಮಃ ಮತ್ತೆ ಪುನಃ ಅಲ್ಲಿ ಕೊಟ್ಟ ನಂತರ ಕೊಟ್ಟ ಬಳಿಕವೂ ಹೇಳಲಿಕ್ಕೆ ಉಂಟು. ಈಗ ಮಂತ್ರಾಕಾರ ಒಂದು ಅದ್ಭುತವಾದದ್ದು. ಅದರಿಂದ ಸರ್ವದೇವ ನಮಸ್ಕಾರ ಅನ್ನುವಲ್ಲಿ ವಿಶೇಷವಾಗಿ ಸರ್ವೋಪಚಾರಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರಿಂದ ದೇವರು ಹೇಳ್ತಾನೆ ಹೇ ಅದು ದೇವರಿಗಾಗುವಾಗ ಹಾಗೆ ಅಭಿಷೇಕ ಪ್ರಿಯೋ ರುದ್ರ, ಆದ್ದರಿಂದ ಅಭಿಷೇಕದ ರುದ್ರನಿಗೆ ಸೇರ್ತದೆ. ಏ ಇಲ್ಲಪ್ಪ ನಮಸ್ಕಾರ ಬರಬೇಕಾದ್ರೆ ಮೊದಲು ಅಭಿಷೇಕ ಉಂಟು, ಅದು ದೇವರಿಗೆ ಮೀಸ. ಆದ್ದರಿಂದ ತ್ವಾಂ ಯಜ್ಞೇಶ್ ವೀಡ್ಯ ಅಂದದ್ದು ಎಲ್ಲ ಯಜ್ಞಗಳಲ್ಲಿ ಯಜ್ಞದ ಎಲ್ಲ ಬಗೆಗಳಲ್ಲಿ ಯಜದೇವ ಪೂಜಾಯಾಮಂತ ಪೂಜೆಯ ಸರ್ವ ಪ್ರಕಾರಗಳಲ್ಲಿಯೂ ನೀನೇ ಈಡ್ಯನು. ಅದರಿಂದ ಅಹಂ ಹಿ ಸರ್ವಯಜ್ಞಾನಾಂ ಎನ್ನುವ ಕೃಷ್ಣನ ಮಂತ್ರಕ್ಕೆ ಮಾತಿಗೆ ಇದು ವೇದ ಮಂತ್ರ. ಅದು ಅನುಷ್ಠಿಪ್ಪಿದೆ, ಇದು ಗಾಯತ್ರಿ ಇದೆ ಅಂದಷ್ಟು. ಇದು ಸಣ್ಣದಾಗಿದೆ, ಸುಂದರವಾಗಿದೆ. ಮತ್ತು ತ್ವಮಗ್ನೇ ವ್ರತಭಾಸಿ ದೇವಾಮರ್ತ್ಯೇಶ್ವ ದೇವೇ ಆದೇವೇ ದೇವಾಮರ್ತ್ಯೇಶ್ವ ತ್ವಂ ಯಜ್ಞೇಶು ಈಡ್ಯ. ನೀನು ಎಲ್ಲ ಯಜ್ಞಗಳಲ್ಲಿ ಎಲ್ಲ ಬಗೆಯ ತ್ರಿಶಮಣ ಯಜ್ಞ
ಆನಂತರ ದ್ರವ್ಯಯಜ್ಞ, ತಪೋಯಜ್ಞ, ತ್ರಿಶ್ರವಣ ಯಜ್ಞ ಅಂದರೆ ಬೆಳಗ್ಗಿನ ಯಜ್ಞ, ಮಧ್ಯಾಹ್ನದ ಯಜ್ಞ, ರಾತ್ರಿ ಯಜ್ಞ ಅಂತ ತ್ರಿಶ್ರವಣ ಯಜ್ಞ ಅಂದರೆ ಮೂರು ಬಗೆಯ ಯಜ್ಞಗಳು. ಯಜ್ಞೇ ಶುಭವಚನ, ಮೂರು ಕಾಲದಲ್ಲಿ ಮಾಡುವ ಎಲ್ಲವೂ ಅನುಷ್ಠಾನ, ಹೋಮ, ತಪಸ್ಸು, ನಿಯಮ ಎಲ್ಲ. ಇನ್ನು ಮತ್ತೆ ಬಹುವಚನಕ್ಕೆ ಅರ್ಥ ಯಜ್ಞೇಶು ಅಂದರೆ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಜ್ಞಾನಯಜ್ಞ, ವಿಭಾಗ ಪ್ರಭೇದಗಳು, ಎಲ್ಲ ಪ್ರಭೇದದ ಯಜ್ಞಗಳು ಅಂತ ಅದು ಒಂದು ಅರ್ಥ ಆ ಲೆಕ್ಕದಲ್ಲಿ. ಮತ್ತು ಪಂಚಯಜ್ಞೇಶು ಅಂತ, ಯಜ್ಞೇಶು ಅಂದರೆ ಮುಖಗಳಲ್ಲಿ, ಮಾಧ್ಯಮಗಳಲ್ಲಿ ಬ್ರಹ್ಮಯಜ್ಞ, ಪಿತೃಯಜ್ಞ, ಋಷಿಯಜ್ಞ ಅದು ಬ್ರಹ್ಮಯಜ್ಞ, ಹಾಗೆ ಮನುಷ್ಯಯಜ್ಞ, ಪಶುಯಜ್ಞ ಇವನ್ನೆಲ್ಲ ಇಟ್ಟುಕೊಂಡು ಹೀಗೆ ಅನೇಕ ಸಾಧ್ಯತೆಗಳನ್ನು ಉಲ್ಲೇಖ ಮಾಡಲಿಕ್ಕೋಸ್ಕರ ಬಹಳ ಸುಂದರವಾಗಿ ಆ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ತಮ್ಮ ಯಜ್ಞೇಶ್ವಿಡ್ಯ ಅಂತ ಅದರಂತೆ ಇಲ್ಲಿ ಹೇಳಿದ್ದು ಎಲ್ಲ ಕರ್ಮಗಳು ಅಂತ. ಯಸ್ಯವ್ರತ ಉಪದಿಷ್ಠಂತ ಆಪಹ ಅಂತ, ಆಪಹ ಅಂದರೆ ಕರ್ಮಗಳು ಅಂತ, ಕರ್ಮಾಣಿ ಅಂತ ಮಾಡಿದರೆ ನಾನಾ ಬಗೆಯ ಕರ್ಮಗಳು ಇಲ್ಲಿಯೂ ಹಾಗೆ, ನಿತ್ಯ ಕರ್ಮಗಳು, ನೈಮಿತ್ಯಗಳು, ಕಾಮ್ಯಗಳು, ಅದು ಒಂದು ಅಭಿಪ್ರಾಯದಲ್ಲಿ ನಿತ್ಯ ಮಾಡುವಂಥದ್ದು, ಹಬ್ಬಗಳು ನೈಮಿತ್ತಿಕವಾಗಿ ಬರುವವುಗಳು, ಕಾಮ್ಯಗಳು ಬಯಸಿ ಮಾಡುವಂಥವುಗಳು, ಅದರೊಟ್ಟಿಗೆ ಮೂರು ಹೊತ್ತಿನ ಕರ್ಮಗಳು, ಮೂರು ಬಗೆಯ ಕರ್ಮಗಳು, ಶಾರೀರಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ ಅಂತ ತ್ರಿಕರಣಗಳಿಂದ ಆಗತಕ್ಕಂಥ ಕರ್ಮಗಳು, ಮತ್ತು ಕರ್ಮಗಳು, ಅಕರ್ಮಗಳು, ವಿಕರ್ಮಗಳು ಅಂತ ಮಾಡುವಂಥದ್ದು, ಮಾಡಬಾರದ್ದು, ಮಾಡದಿರುವಂಥದ್ದು, ಇಂಥದ್ದೆಲ್ಲ ಇಟ್ಟು, ನಿಷಿದ್ಧವಾದದ್ದು, ಶಾಸ್ತ್ರ ನಿಷಿದ್ಧವಾದದ್ದು, ಇನ್ನೊಬ್ಬರಿಗೆ ಹೇಳಿದ್ದು, ಎಲ್ಲವನ್ನಿಟ್ಕೊಳ್ಳಿಕ್ಕೆ ಬರುವ ಹಾಗೆ ಅದನ್ನು ಅರ್ಥ ಮಾಡಿಕೊಂಡು, ಹಾಗಾಗಿ ಈ ಅರ್ಥದಲ್ಲಿಯೂ ಭಗವಂತನ ಮಹಾವ್ರತತ್ವವನ್ನು ಚಿಂತನೆ ಮಾಡಿದರು. ಮತ್ತು ಈ ತುಮಗ್ನೆ ಅಂತ ಹೇಳಿದ್ರಿಂದ ತುಮಗ್ನೆ ವ್ರತಪಾಸಿ ಅಂತಲ್ಲಿ ಉಂಟು ನೋಡಿ. ಅಗ್ನಿಶಬ್ದಕ್ಕೆ ನಾರಾಯಣ ಎನ್ನುವ ಅರ್ಥ ಸಹಜವೇ. ಅಂಗ ಅಂಗಮ ನಯತಿ ಅಂತ ಮಾಡಿದರೆ ಅಂಗಗಳಲ್ಲಿ ಎಲ್ಲ ಅಂಗ ಅಂದರೆ ಶರೀರ ಅಂತ ಅರ್ಥ ಮಾಡಿದರು, ಅಂಗಿಯನ್ನೇ ಅಂಗ ಅಂತ ಮಾಡಿದರು. ಎಲ್ಲ ಶರೀರಗಳಲ್ಲಿ ನೆಲೆ ನಿಂತವನು ಕ್ಷೇತ್ರಜ್ಞನಾದ ಭಗವಂತ ಅಂತ ಅರ್ಥ ಮಾಡಲಿಕ್ಕೆ ಬಹಳ ಸುಲಭ. ಇಡೀ ಜಗತ್ತೇ ಅಗ ಅಂತ ಮಾಡಿಕೊಂಡ್ರೆ ಅಗನ್ನಯತಿ ಮಾಡೋದು ಆಗ್ಬೋದು. ದೊಡ್ಡ ಪರ್ವತ ಯಾವುದು? ಬ್ರಹ್ಮಾಂಡವೇ, ಎಲ್ಲಿ ಹೋಗುವುದಿಲ್ಲ ಅದು. ಪರ್ವತವನ್ನು ನಾವು ಅಗ ಕರೆಯುವುದಕ್ಕಿಂತ, ನಗ ಕರೆಯುವುದಕ್ಕಿಂತ ಈ ಬ್ರಹ್ಮಾಂಡವೇ ದೊಡ್ಡ ನಗ ಅಗ. ಅದನ್ನೇ ಅಲುಗಾಡಿಸುವ, ಅದನ್ನು ಕೊಟ್ಟವ ಅಂತ ಅರ್ಥದಲ್ಲಿ ಭಗವಂತನ ಅಗ್ನಿ ಮಾಡಿದಾಗ ಅವನ ಬಗ್ಗೆ ವ್ರತಪಾಸಿ ಅಂತಾರೆ. ನೀನು ವ್ರತಪ, ವ್ರತವನ್ನು ರಕ್ಷಣೆ ಮಾಡುವ ನೀನು, ಅದೇ ವ್ರತಪತೆ ಅಂತ. ಅಗ್ನೇ ವ್ರತಪತೆ ವ್ರತಂಚರಿಷ್ಯಾಮಿ ತನ್ಮೇ ಪ್ರಬ್ರವೀಮಿ ತತ್ತೇ ಪ್ರಬ್ರವೀಮಿ ತನ್ಮೇ ಗೋಪಾಯ ತಚ್ಚಕೇಯಂ ತೇನ ಶಕೇಯಂ ತೇನ ರಾಧ್ಯಾಸಂ. ಯಾದೃಶವಾದ ಮುಖಗಳ ಮಹಾವ್ರತದ ಚಿಂತನೆಗಳು. ಭಗವಂತನ ಅಗ್ನಿಮುಖದ ಆರಾಧನೆ ಮಾಡುವಾಗ ಅಗ್ನೇ ವ್ರತಪತೆ ವ್ರತಂಚರಿಷ್ಯಾಮಿ, ವ್ರತಪ ನೀನು ವ್ರತಪತಿ. ಎಲ್ಲ ವ್ರತಗಳ ಸೇವೆಗಳ ಆರಾಧನೆಗಳ ವ್ರತ ಶಬ್ದಕ್ಕೆ ಸುಲಭವಾದ ಒಂದು ಸುಂದರವಾದ ಅರ್ಥ ನಿಯಮಿತವಾದ ಕರ್ಮ ಅಂತ. ನಾನು ವ್ರತ ಹಿಡಿದಿದ್ದೇನೆ ಅಂತ ಎಂತ ಕೇಳಿದರೆ ದಿನಕ್ಕೆ ನಾಲ್ಕು ಸರ್ತಿ ತಿನ್ನುವುದು, ಓ ಒಂದು ಕರ್ಮ. ಅದೆಂತ ಅದಕ್ಕೆ ವ್ರತ ಯಾಕೆ ಆಗುವುದು? ಅದು ನಿಯಮೇನು, ಇಷ್ಟೇ ಗಂಟೆಗೆ ತಿನ್ನುವುದು, ಇಷ್ಟೇ ತಿನ್ನುವುದು, ಇಂಥ ಕಡೆಯೇ ತಿನ್ನುವುದು, ಓ ಅದೊಂದು ವಿಷಯ. ಒಂದು ವ್ರತ ಚೌಕಟ್ಟಿಗೆ ಎಲ್ಲರೂ ನಾಲ್ಕು ಸರ್ತಿ ತಿಂತಾರೆ ಇಟ್ಕೊಳ್ಳುವ, ಕೆಲವರು ಕೆಲವು ದಿವಸ ಐದು ಸರ್ತಿ ಆಗ್ಬೋದು, ಆ ವ್ರತ ತಪ್ಪಿದೆ. ಕೆಲವರು ಮೂರೇ ಸರ್ತಿ ಆಗ್ಬೋದು, ಓ ವ್ರತ ಬಿದ್ದೋಯ್ತು. ಹಾಗಾದರೆ ಯಾವುದನ್ನು ನಾವು ಚೌಕಟ್ಟಿಗೆ ಒಳಪಟ್ಟು ತಪ್ಪಿಸದೆಯೇ ನಿಯಮಬದ್ಧವಾಗಿ ಮಾಡ್ತೇವೆಯೋ ಅದು ವ್ರತ. ಕಾರಣ ಅದರಲ್ಲಿ ಎಲ್ಲ ಅಂಶಗಳು ಸೇರ್ತವೆ. ನಾಲ್ಕು ಸರ್ತಿ ಮಾತ್ರ ಅಲ್ಲ, ಬಾರಿ ಮಾತ್ರ ಅಲ್ಲ, ವಸ್ತುಗಳು ಇಂಥದ್ದೇ ಅಂತ, ಬೆಳಿಗ್ಗೆ ಇಂಥದ್ದು, ಮಧ್ಯಾಹ್ನ ಇಂಥದ್ದು ಪ್ರತ್ಯೇಕವಾಗಿ, ಆ ಬಳಿಕ ಇಷ್ಟೇ ಅಂತ, ಇದ್ದೇ ಅಂತ ಜಾಸ್ತಿ ಇಲ್ಲ, ಕಮ್ಮಿ ಅಲ್ಲ. ಇಂಥ ಕಡೆಯಲ್ಲಿ ಅಂತ ದೇಶ, ಕಾಲ, ದ್ರವ್ಯ, ಈ ಎಲ್ಲದರಲ್ಲಿ ನಿಯತ್ ಬರುತ್ತೆ ಅದು ವ್ರತ. ಇಷ್ಟೇ ಮತ್ತೆಂದ್ರೆ ವ್ರತ ಅಂದರೆ ಬಹಳ ಸುಂದರ. ಆದ್ದರಿಂದ ಅಗ್ನೇ ವ್ರತಪತೆ, ಆದರೆ ಭಗವಂತನನ್ನು ಮಹಾವ್ರತ ಅಂತ ಕರೆದು, ಎಲ್ಲದರ ಚೌಕಟ್ಟಿನಲ್ಲಿಯೂ ಭಗವಂತನ ಒಂದು ಕರ್ಮತಂತ್ರ ನಿಯತ್ತಿನಲ್ಲಿ ಕೂತಿದೆ. ಯಾಕೆ? ಅವನೇ ಮಾಡಿಕೊಂಡದ್ದು, ಅವನೇ ಆ ನಿಯಮಗಳನ್ನು ಮಾಡಿದ್ದವನು ಅವನೇ. ಬೆಳಿಗ್ಗೆ ಉದಯ ಎನ್ನುವುದು ಸೂರ್ಯನಿಂದಲೇ ಮಾಡಿಕೊಂಡದ್ದು ಅವನೇ. ಬದಲಾಯಿಸಲಿಕ್ಕೆ ಆಗುವುದಿಲ್ಲೋ ದೇವರಿಗೆ? ಆಗುತ್ತೆ. ದೇವರಿಗೆ ಸೂರ್ಯನನ್ನು ಪಶ್ಚಿಮದಲ್ಲಿ ಮೂಡುವಂತೆ ಮಾಡಲಿಕ್ಕೆ ಆಗುವುದಿಲ್ವೋ? ಆಗ್ಬೋದು. ಅಲ್ಲಿ ಉತ್ತರದಲ್ಲಿ ಬರಲಿಕ್ಕೆ ಬರ್ತಾನೆ, ಬರುವ ಅದಕ್ಕೇನಂತ, ದಕ್ಷಿಣದಲ್ಲಿ ಸಿಕ್ಕಿಸುವ. ಏನು ಮಾಡಲಿಕ್ಕೂ ದೇವರಿಗೆ ಆಗುವುದಿಲ್ಲ ಅಲ್ಲ, ಆದರೆ ಮಾಡುವುದಿಲ್ಲ. ಯಾಕೆಂದರೆ ದೇವರು ಮಾಡಿಕೊಂಡಿದ್ದಾನೆ, ಹಾಗೆ ಮಾಡುವುದಿಲ್ಲ ಅಂತ. ಅದೇ ಅವನದೊಂದು ವ್ರತ. ಅದೇನೊಂದು ಚೌಕಟ್ಟಿನಲ್ಲಿ ತಮ್ಮ ಇಡೀ ನೀವು ಏನು ಬೇಕಾದರೆ ಕರ್ಮಗಳನ್ನು ಬದಲಾಯಿಸಲಿಕ್ಕೆ ಕೇಳಿದರು, ಆಗುವಂಥದ್ದೇ ಸಾಧ್ಯ ಆಗಿದ್ದರು,
ಭಗವಂತ ಅದನ್ನು ತೋರ್ಪಡಿಸುವುದಿಲ್ಲ. ಯಾಕೆ? ಅವನು ವ್ರತ, ಅವನದ್ದು ಸೃಷ್ಟಿ, ಅವನದ್ದೊಂದು ವ್ರತ, ಪಾಲನೆಯ ಒಂದು ವ್ರತ. ಚೌಕಟ್ಟಿದೆ, ಸಿಕ್ಕಾಪಟ್ಟೆ ಇಷ್ಟ ಬಂದಂತೆ ಇಷ್ಟ ಬಂದವರನ್ನು ಇಷ್ಟ ಬಂದ ಹಾಗೆ ಪಾಲನೆ ಮಾಡುವುದಿಲ್ಲ. ಅವರವರ ಯೋಗ್ಯತೆಗೆ ಅನುಗುಣವಾದ ಪಾಲನೆ ಎನ್ನುವುದು ದೇವರು ಮಾಡಿಕೊಂಡಿದ್ದಾನೆ. ಅಯ್ಯೋ, ದೇವರಾಗಾದರೆ ಒಂದರ ಮೇಲೆ ಆತುಕೊಂಡನಲ್ವ? ಜೀವನ ಕರ್ಮಕ್ಕೆ ಅನುಗುಣವಾದ ದೇವರ ಕೆಲಸ ಅಂದ ತಕ್ಷಣ ದೇವರು ಸ್ವತಂತ್ರ ಎಲ್ಲಿ ಆದ? ಪರತಂತ್ರವೇ. ಜೀವನ ಕರ್ಮ ನೋಡಿಕೊಂಡೇ ಫಲ ಕೊಡ್ತಾನೆ, ಜೀವನ ಯೋಗ್ಯತೆ ನೋಡಿಕೊಂಡೇ ಕರ್ಮ ಮಾಡಿಸ್ತಾನೆ, ಜೀವನ ಯೋಗ್ಯತೆ ನೋಡಿಕೊಂಡೇ ಅವನ ಸೃಷ್ಟಿಯಲ್ಲಿ ತೊಡಗಿಸ್ತಾನೆ. ಹಾಗಾದರೆ ದೇವರಿಗೆ ಸ್ವತಂತ್ರವಾಗಿ, ದೇವರ ಸ್ವಾತಂತ್ರ್ಯವೇ ಹೀಗೆ ಇತ್ತು, ನಾನು ಅವರವರಿಗೆ ಅನುಗುಣವಾಗಿಯೇ ಕರ್ಮವನ್ನು ಮಾಡುವ ಮೂಲಕ ಯಾರಲ್ಲಿಯೂ ಸಹ ವಿಷಮತೆಯನ್ನು ಮಾಡುವುದಿಲ್ಲ. ಅದು ದೊಡ್ಡ ದೋಷ, ವಿಷಮತೆಯನ್ನು. ಒಬ್ಬೊಬ್ಬರನ್ನು ಒಂದು ರೀತಿಯಿಂದ ನೋಡಿಕೊಳ್ಳುತ್ತಾನೆ ದೇವರು. ಅಂದರೆ ಮನೆಯಲ್ಲಿ ತಂದೆ ನಾಲ್ಕು ಮಕ್ಕಳಿದ್ದರೆ ಒಂದೊಂದು ರೀತಿಯಲ್ಲಿ ಒಬ್ಬರು ನೋಡಿಕೊಳ್ಳುತ್ತಾನೆ ಅಂದರೆ ಅವನಲ್ಲಿ ಡಿಸ್ಕ್ರಿಮಿನೇಷನ್, ತಾರತಮ್ಯ, ವಿಷಮತೆ ಎಲ್ಲ ಒಂದೇ ಅಲ್ವಾ? ನಾಲ್ಕು ಮಕ್ಕಳಲ್ಲಿಯೂ ನಾಲ್ಕು ಮಕ್ಕಳೇ ಅಲ್ವಾ ಆ ತಂದೆಗೆ? ನಾಲ್ಕು ಮಕ್ಕಳೆಲ್ಲ ಹರಿಯುವುದು ಒಂದೇ ಅಲ್ವಾ ನೆತ್ತರು? ಹೌದು ಸ್ವಾಮಿ. ಮತ್ತು ಅದೇ ನಾಲ್ಕನೇ ವರ್ಷದವನಿಗೆ ಹಾಗಾದರೆ ನೀವು ಇಂಜಿನಿಯರಿಗೆ ಸೇರಿಸಿ, ಇದೊಳ್ಳೆ ಕಥೆ ಆಯ್ತಲ್ಲ. ಆ 18ರವನನ್ನು ಮಾತ್ರ ಸೇರಿಸುವುದು ಯಾಕೆ? ಒಂದೇ ಅಲ್ವಾ ಮಕ್ಕಳಲ್ಲಿ ಭೇದ ಯಾಕೆ ತಂದೆ ಮಾಡೋದು? ಭೇದ ಮಾಡುವುದಲ್ಲ ಇದು, ಆ 3-4 ವರ್ಷದ ಯೋಗ್ಯತೆ ಅವನಿಗೆ, ಆ ಕಿಂಡರ್ ಗಾರ್ಡನ್ನೇ ಪ್ಲೇ ಹೋಮೇ, ಅದು ಬಿಟ್ಟು ಅವನು ಇಂಜಿನಿಯರ್ ಕಾಲೇಜ್ ಹಾಕಿದರೆ ಅವನಿಗೆ ತೊಂದರೆ. ಅದೇ 18ರವನನ್ನು ತೊಗೊಂಡೋಗಿ ಪ್ಲೇ ಹೋಮಲ್ಲಿ ಹಾಕಿದರೆ? ಅದನ್ನು ಯಾವುದು ಯಾರಿಗೆ ಸಮನೋ ಅದನ್ನು ಸರಿಯಾಗಿ ಮಾಡುವುದೇ ತಂದೆಯಾದವನ ಕರ್ತವ್ಯ, ಅದು ಕೆಲಸ, ಅದು ಅವನೇ ಮಾಡಿಕೊಂಡದ್ದು. ಇದರಿಂದ ದೊಡ್ಡವನನ್ನು ಪ್ಲೇ ಹೋಮ್ ಹಾಕುವುದರಿಂದ ತಂದೆಗೇನು ಅಸ್ವಾತಂತ್ರ್ಯ ಬರಲಿಲ್ಲ, ಬರುವುದೇ ಇಲ್ಲ. ಆದರೆ ಅವನು ಮಾಡಿಕೊಂಡಿದ್ದಾನೆ ಹಾಗೆ ನಿಯಮವನ್ನು. ಅದರಿಂದ ಭಗವಂತ ಅವರವರ ಕರ್ಮಕ್ಕೆ, ಯೋಗ್ಯತೆಗೆ, ಪೂರ್ವ ತಂತ್ರಗಳಿಗೆ ಅದನ್ನೆಲ್ಲ ತಿಳ್ಕೊಂಡಿದ್ದಾನೆ. ಅದರಿಂದ ದೊಡ್ಡಸ್ತಿಗೆ ಅವನದ್ದು ಕರ್ಮ ನಡೆಸುತ್ತಿರತಕ್ಕ ಜೀವನಿಗೇ ಜನ್ಮಾಂತರದ ಎಚ್ಚರ ಇರುವುದಿಲ್ಲ. ಯಾವುದರ ಋಣಭಾರದಿಂದ, ಯಾವುದರ ಶೇಷದಿಂದ ಈ ಕರ್ಮತಂತ್ರಗಳು ಹರಿಯುತ್ತವೆ ಎನ್ನುವುದೇ ಅವನಿಗೆ ಗೊತ್ತಾಗುವುದಿಲ್ಲ, ಹೋಗ್ತಾ ಇರುತ್ತೆ. ಆದರೆ ಎಲ್ಲಿಯೋ ಎತ್ತಿಕೊಂಡು ಎಲ್ಲಿಯೋ ನಿಲ್ಲಿಸುವ ದೇವರಿಗೆ ಮಾತ್ರ ಅದರ ಪೂರ್ವಾಪರಗಳ ಗೊತ್ತು. ಅದರಿಂದ ಅಗ್ನೇ ವ್ರತಪತೆ ಅಂತ ಕರೆದು ಭಗವಂತನು ಬಹಳ ಸುಂದರವಾಗಿ. ವ್ರತಂಚರಿಷ್ಯಾಮಿ, ದೇವರೇ ನಿನ್ನ ಸೇವೆ ಮಾಡುತ್ತೇನೆ, ನಾನು ತತ್ತೇ ಪ್ರಬ್ರವೀಮಿ, ನಾನು ನಿನಗೆ ಹೇಳಿಕೊಳ್ಳುತ್ತೇನೆ ಎಂಥದೆಲ್ಲ ಮಾಡ್ತೇನೆ, ಏನು ಮಾಡಬಹುದು, ಎಷ್ಟು ಮಾಡಲಿಕ್ಕಾಗತ್ತೆ ಅಂತ. ಅದು ಮಾಡ್ತೇನೆ ಹೇಳಿದೆ. ತನಮೇ ಗೋಪಾಯ, ನೀನು ನನ್ನನ್ನು ರಕ್ಷಣೆ ಮಾಡಬೇಕು ಮಾತ್ರ, ನಾನು ಹೇಳಿಕೊಂಡೇನೋ ಹೋದ್ಬಿಟ್ಟಿದ್ದೇನೆ. ಆದರೆ ಆಗದೆ ಹೋದರೆ, ರೋಗ ರುಜಿನಗಳು ಬಂದರೆ, ಅಥವಾ ಅಕ್ಷಮನಾಗಿ ಬಿಟ್ಟರೆ, ಅಸಾಮರ್ಥ್ಯ ಬಂದರೆ, ಸೋತೋದ್ರೆ, ಸತ್ತೋದ್ರೆ, ತೀರ್ಥಯಾತ್ರೆ ಮಾಡ್ತೇವೆ, ಹೇಳುತ್ತೇವೆ, ನಡ್ಕೊಂಡು ಹೋಗ್ತೇವೆ ಅಂತ ಹೇಳಿಕೊಳ್ಳುತ್ತೇವೆ, ಒಂದೇ ಹೊತ್ತು ಊಟದಲ್ಲಿ ಹೋಗಿ ಬರ್ತೇವೆ ಹೇಳಿಕೊಳ್ಳುತ್ತೇವೆ. ಮತ್ತು ಆಗದಿದ್ದರೆ, ಆಗದಿದ್ದರೆ ಅಂತಿಲ್ಲ, ಅದು ಅಗ್ನೇ ವ್ರತಪತೆ ವ್ರತಂಚರಿಷ್ಯಾಮಿ ತನಮೇ ಪ್ರಬ್ರವೀ ತತ್ತೇ ಪ್ರಬ್ರವೀಮಿ ತನಮೇ ಗೋಪಾಯ, ನಿನಗೆ ಹೇಳಿದ್ನಲ್ಲ ಹೀಗೆ ಮಾಡ್ತೇನೆ ಅಂತ ಸಂಕಲ್ಪದಲ್ಲಿ, ಆದ್ದರಿಂದ ರಕ್ಷಣೆ ಮಾಡೋ ಜವಾಬ್ದಾರಿ ನಿನಗೆ. ತತ್ತೇ ಶಕೇಯಂ ತತ್ ಶಕೇಯಂ ತೇನ ಶಕೇಯಂ ತೇನ ರಾಧ್ಯಾಸಂ ತತ್ ಶಕೇಯಂ, ನನಗದು ಮಾಡಲಿಕ್ಕಾಗತ್ತೆ ಅಂತ ನಾನು ಸಂಕಲ್ಪ ಮಾಡಿದ್ದೇನೆ, ನಾನು ಅದರಲ್ಲಿ ಆದೀತು, ಅವನೇ ಹಾಕಿಕೊಳ್ಳೋದು ಕಮಿಟ್ಮೆಂಟ್ಸ್. ತತ್ ಶಕೇಯಂ ತೇನ ಶಕೇಯಂ, ಅದು ನಿನ್ನ ಅನುಗ್ರಹದಿಂದಲೇ, ನಿನ್ನ ರಕ್ಷಣೆಯಿಂದಲೇ ಆಗುವಂಥದ್ದು. ನನಗೆ ಆಗತ್ತೆ ಅಂತ ನಾನು ಹೇಳಿದೆ, ಆಗತ್ತೆ ಎನ್ನುವುದು ನನ್ನನ್ನು ನಾನು ನೋಡಿಕೊಂಡು ಹೇಳಿದ್ದು, ಅದನ್ನು ನಡೆಸಿಕೊಡಬೇಕಾದವನು ನೀನು. ನಮಗೇ ಆಗೋದಿಲ್ಲ, ಕಾಲು ಮುರಿದುಕೊಂಡವನು ಬೆಟ್ಟ ಏರ್ತೇನೆ ಸಂಕಲ್ಪ ಮಾಡಿದ್ದೇನೆ ತನಮೇ ಗೋಪ ಹೇಳಿದರೆ ಅದಾಗೋದಿಲ್ಲ. ನಿನಗೆ ಏರ್ಲಿಕ್ಕೆ ಆಗ್ತದೆ ಎನ್ನುವುದು ನೀನು ಹೇಳಿಕೊ, ಅದು ಆಗ್ತದೆ ಆಗ್ತದೆ ಎಂದು ನಾವು ಮಾಡ್ತೇವೆ. ಬೆಟ್ಟ ಏರಲಿಕ್ಕೆ ಕಾಲು ಸರಿ ಇದ್ದವನು ಹತ್ತುವಾಗ ಜಾರದಂತೆ ರಕ್ಷಣೆ ಮಾಡಿದ್ದು ನಮ್ಮ ಜವಾಬ್ದಾರಿ, ಹೊರತು ಕಾಲಿಲ್ಲದ ನಾನು ಬೆಟ್ಟ ಏರ್ತೇನೆ ಹೇಳಿದ್ದೇನೆ ತ ದೇವರು ರಕ್ಷಣೆ ಮಾಡಲಿ ಹೇಳಿಕೊಂಡ್ರೆ ಅದಾಗು. ಅದನ್ನ ತ ಶಕೇಯಂ, ನನಗೆ ಯೋಗ್ಯತೆಯಲ್ಲಿ ಅದು ಕಂಡಿದೆಯಾ ಆಗ್ತದೆ. ಯೋಗ್ಯತೆಗಳು ಬೇರೆ ಬೇರೆ ರೀತಿಯಿಂದ ಅಭಿವ್ಯಕ್ತಿಗೆ ಸಾಧನಗಳಾಗಿರ್ತವೆ, ಆಶ್ರಮ, ಧರ್ಮ, ಸಂಸ್ಕಾರ ಇವೆಲ್ಲ ಸೇರಿಕೊಳ್ತದೆ ಅದರಲ್ಲಿ. ಅದರಿಂದ ಯಾವುದೋ ಆಶ್ರಮದಲ್ಲಿ, ಯಾವುದೋ ಧರ್ಮದಲ್ಲಿ, ಯಾವುದೋ ಸಂಸ್ಕಾರಗಳಲ್ಲಿ ಇದ್ದಾಗ ಅದು ಮಾಡ್ತೇನೆ ಇದು ಮಾಡಬಹುದು ಅಂತ ಅಲ್ಲ, ಅದೇ ಯೋಗ್ಯತೆ ಅಭಿವ್ಯಕ್ತಿಗೆ ಮೂಲ ಸಾಧನ. ಒಬ್ಬರು ಕೇಳಿದರು, ಗಾಯತ್ರಿ ಮಂತ್ರ ಹೇಳ್ಬೋದಾ ಅಂತ. ಓ ಹೇಳ್ಬೋದು ಅಂದೆ. ಯಾವಾಗ? ಯಾವಾಗ ನಿಮಗೆ ಉಪದೇಶ ಆಗಿದೆ ಆವಾಗ. ಹೋ, ಅದು ಉಪದೇಶ ಆಗಬೇಕಾ ಕೇಳಿದ್ರು. ಮನೆ ಉಪದೇಶ ಆಗದೆ ಹೇಳಲಿಕ್ಕೆ ಬರುತ್ತಾ? ಒಂದು ಸಂಸ್ಕಾರ ಅಂತ ಒಂದಿಲ್ವ ಹಾಗೆ. ತತ್ ಚಕೇಯಂ, ನನಗೆ ಗಾಯತ್ರಿ ಮಂತ್ರ ಹೇಳಲಿಕ್ಕೆ ಬರುತ್ತೆ ಬರುತ್ತೆ, ನಿನಗೆ ಸಂಸ್ಕಾರ ಆಗಿದೆಯಾ, ಉಪದೇಶ ಆಗಿದೆಯಾ, ಹೇಳಿಕೊಡುವುದು ಹೇಳಿ ಟೆಕ್ನಾಲಜಿ ಹೇಳಿಕೊಟ್ಟಿದ್ದಾರೋ? ಓ ಇಲ್ಲಲ್ಲ. ಹಾಗಾದರೆ ಮತ್ತೆ ದ ಶಕೇಯಂ ಹೇಗೆ ಅಂತ, ದ ಶಕೇಯಂ ಎನ್ನುವಲ್ಲಿ ಇಷ್ಟು ಅಭಿಪ್ರಾಯಗಳಿವೆ.
ನೀನು ತಯಾರಿ ಎನ್ನುವುದರಲ್ಲಿ ನಿನ್ನ ಮಟ್ಟಿನಲ್ಲಿ ಗೊತ್ತಾಗಿದೆಯೋ, ನಿನ್ನ ಆಶ್ರಮಕ್ಕೆ, ನಿನ್ನ ಧರ್ಮಕ್ಕೆ, ನಿನ್ನ ಯೋಗ್ಯತೆಗೆ, ನಿನ್ನ ದೈಹಿಕವಾದಂತಹ ಕ್ಷಮತೆಗೆ. 80 ನಂತರದಲ್ಲಿ ನಾನೆಲ್ಲ ಮಾಡ್ತೇನೆ ಹೇಳಿಕೊಂಡು ಹೋದರೆ ಉಪವಾಸ ಮಾಡ್ತೇನೆ ಅಂದರೆ ಆಗ ಗೆರೆ ದಾಟಿಸಿದ್ದಾರೆ ಅವರು. 80 ಉಪವಾಸ ಮಾಡಿ ಮತ್ತೆ ಬಿಡಿಯಿಂದ ಇವರು, ನಾನು 80 ಇನ್ನೂ ಉಪವಾಸ ಮಾಡಬೇಕಂತ ಕಾಣ್ತದೆ, ಎಂಥ ಕರ್ಮಕ್ಕೆ ಸಾಯಲಿಕ್ಕೆ? ಮೊದಲೇ ಸತ್ತವನಾಗಿದ್ದಾನೆ. ಅದು ತಚ್ಚಕೇಯಂ ತೇನ ಶಕೇಯಂ, ನಾನು ಸಮರ್ಥ ಅಂತ ಇದ್ದೇನೆ ಹೇಳಿ ನೀನು ಸಮರ್ಥ ಅಂತ ಹೇಳಿ ಬಿಡಬೇಕು ನನಗೆ. ತೇನರಾಧ್ಯಾಸ, ಅದರಿಂದಾಗಿ ನಾನು ಸಿದ್ಧಿಯನ್ನು ಪಡಿತೇನೆ, ನನ್ನ ಕೆಲಸವನ್ನು ಪೂರ್ಣಗೊಳಿಸ್ತೇನೆ. ಸುಂದರವಾಗಿದೆ. ಏನಂದರೆ ಭಗವದ್ ಅನುಗ್ರಹೇಣ ಅಗ್ನಿ ಇದೆಲ್ಲ ಅರ್ಥಗಳು ಉಂಟೇ ಉಂಟು, ನಾನು ಸುಮ್ಮನೆ ಹೇಳಿದ್ದು. ಹೀಗೆ ವಾಯೋ ವ್ರತಪತೆ ವ್ರತಂಚರಿಷ್ಯಾಮಿ ತತ್ತೇ ಪ್ರಬ್ರವೀಮಿ ತನಮೇ ಗೋಪಾಯ ತಚ್ಚಕೆ ಎಂ ತೇನ ಶಕೆ ಎಂ ತೇನರಾಧ್ಯಾಸ. ಮತ್ತು ವಾಯು ಹತ್ರ ಕೇಳಲಿಕ್ಕೆ, ಮುಂದೆ ಎಷ್ಟು ಜನರ ಹತ್ರ ಕೇಳಿದೀವ? ಹೌದು, ಮಾತಾಡಲಿಕ್ಕೆ ಬೇಕಾದರೆ ಅಗ್ನಿಯಲ್ಲಿ ಕೇಳಲಿಕ್ಕೆ, ಉಸಿರಾಡಬೇಕಾದ್ರೆ ವಾಯುವಲ್ಲಿ ಕೇಳಲಿಕ್ಕೆ, ಮತ್ತು ಸೂರ್ಯ ವ್ರತಪತೆ ವ್ರತಂಜರಿಷ್ಯಾಮಿ. ಹಾಗಾದರೆ ಎಷ್ಟು ಜನರ ಹತ್ರ ಕೇಳಲಿಕ್ಕೆ? ಇದು ಕೇಳ್ತಾ ಇರಲಿಕ್ಕ, 3 ಜನ ಹತ್ರ ಕೇಳುವ, 100 ಜನರ ಹತ್ರ ಕೇಳಿದಾಗ ಇದು ಅಲ್ವ ನಾ ಮಾಡೋದು? ಎಲ್ಲ ಅನ್ನವನ್ನು ಯಾರದು ಇಚ್ಚಿಗೆ ನೋಡ್ತಾರ? ಯಾರು ಊಟ ಮಾಡೋದಿಲ್ಲ. ಮತ್ತು ಎಲ್ಲ ಈಚೆ ಅಡುಗೆ ಆದ ತಕ್ಷಣ ಬೆಂದಿದ ಅಂತ ಎಲ್ಲವನ್ನು ಇಚ್ಚಿಕೆ ಹಾಕೋದು. ಊಟ ಯಾರು ಮಾಡ್ತಾರೆ? ಒಂದು 2-3 ಅಗಳನ್ನು ಹಿಚ್ಚಿಗೆ, ಒಂದು 2-3 ಕಡೆಯಿಂದ ನೋಡಿ, ಮತ್ತೆ ತೊಂದರೆ ಇಲ್ಲ. ಲಾಡು ಗಟ್ಟಿಯಾಗಿರ್ತದೆ, ಸರಿ ಉಂಟಾ ಇಲ್ಲ ಅಂತ ಹೇಳಿಕೊಂಡು ಎಲ್ಲ ಲಾಡನ್ನು ಉಡಿ ಮಾಡಿ ತಿನ್ಲಿಕ್ಕೆ ಶುರು ಮಾಡಿದ ಅರ್ಥ ಎಂದವನು. ಒಂದು 2-3 ತಿಂದು ನೋಡಿ. ಆದ್ದರಿಂದ ಶಬರಿ ಎಲ್ಲವನ್ನು ಕಚ್ಚಲಿಲ್ಲ. ಎಲ್ಲ ಕಚ್ಚಲಿಕ್ಕೆ ಎಲ್ಲಿ ಆಗ್ತದೆ ಹಣ್ಣು ಮರದಲ್ಲಿ? ಯಾವನೋ ಯಾವತ್ತೋ ರಾಮ ಬರುವುದು, ಯಾವತ್ತೋ ಒಳಗೆ ರಾಮ ಬರ್ತಾನೆ ಹೇಳಿ ಆಗಿದೆ. ರಾಮ ಬರ್ತಾನೆ ಅಂತ ಕಾದ ಶಬರಿಗೆ ರಾಮ ಯಾವಾಗ ಬರ್ತಾನೆ ಹೇಳ್ತಾನ? ಇವತ್ತಿನ ಮೊಬೈಲ್ ಎಲ್ಲ ಉಂಟ, ಅವ್ರು ಬೇಗ ಮೊಬೈಲ್. ಮತ್ತೆ ಆದ್ದರಿಂದ ರಾಮ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಬರ್ತಾನೆ ಎನ್ನುವುದು ಗೊತ್ತಿದೆ. ಅದಕ್ಕೇನು ಮಾಡಿದ್ಲು? ಎಲ್ಲ ನೋಡಿಕೊಂಡ್ಲು, ಯಾವ ಕಾಲದಲ್ಲಿ ಯಾವ ಮರದಲ್ಲಿ ಎಂಥ ಹಣ್ಣು ಆಗತ್ತೆ. ಕಣ್ಣಿನಲ್ಲಿ ನೋಡಲಿಕ್ಕೆ ಬರುತ್ತಾ? ತಿನ್ನೇ ನೋಡಬೇಕಾಗತ್ತೆ. ತಿನ್ನಲು, ತಿನ್ನುವ ಮೂಲಕ ಆ ಮರವೇ ಶಬರಿ ತಿಂದ ಹಣ್ಣಿನ ಮರ ಆಯ್ತು. ಈಗ ಅದು ಆ ಲೆಕ್ಕದಲ್ಲಿ ನಿಮ್ಮ ಮಡಿವಂತರಿಗೆ ಭಾರಿ ದೂರ. ಅದು ಹೇಗೆ? ಶಬರಿ ಮುಟ್ಟಿದ ಮರ ಅದು, ಶಬರಿಯೇ ನಮಗೆ ದೂರ. ಅದರಲ್ಲಿ ಅವಳು ಮುಟ್ಟಿದ್ದಷ್ಟೇ ಅಲ್ಲ, ಅವಳು ಕೊಯ್ದಿದ್ದಾಳೆ, ಕೊಯ್ದು ಹಣ್ಣು ತಿಂದು ಬಿಟ್ಟಿದ್ದಾಳೆ. ಇನ್ನು ಕೈ ತೊಳೆದಲ್ಲ ಇಲ್ವೋ ಕೇಳಲಿಕ್ಕೆ ಕಷ್ಟ ಉಂಟು. ಮತ್ತೆ ಜನ ಕಚ್ಚಿ ತಿನ್ಲು, ಅವಳು ಹೇಗೆ ತಿನ್ಲು? ದೊಡ್ಡ ಹಣ್ಣು ಸಣ್ಣ ಹಣ್ಣು ಯಾವುದು ಹೇಳಲಿಲ್ಲ ಯಾರು. ಕಾಡಿನಲ್ಲಿ ಎಷ್ಟು ಸಿಗುತ್ತೆ, ಎಷ್ಟು ದೊಡ್ಡ ಸಿಗುತ್ತೆ ಹಣ್ಣುಗಳು. ಆದ್ದರಿಂದ ಶಬರಿ ಎಲ್ಲ ಮರದಲ್ಲಿಯೂ ವಸಂತ, ಗ್ರೀಷ್ಮ, ವರ್ಷ, ಶರತ್ತು, ಹೇಮಂತ, ಶಿಶಿರ, ಯಾವ ಋತುವಿನಲ್ಲಿ ಎಂಥ ಮರಗಳು ಎಂಥ ಹಣ್ಣು ಕೊಡ್ತವೆ, ಯಾವುದು ಚೆನ್ನಾಗಿರ್ತದೆ ರುಚಿಯಲ್ಲಿ ಅಂತ ನೋಡಿ ಗುರುತಿಸಿ ಇಟ್ಟಿದ್ದಾಳೆ. ರಾಮ ಬಂದಾಗ ಯಾವ ಕಾಲ ಅಂತ ನೋಡಿ ಅದರ ಕಾಲಕ್ಕೆ ಅನುಗುಣವಾದ ಯಾವ ಮರದಲ್ಲಿ ಎಂಥ ಸಿಹಿ ಹಣ್ಣಿದೆ ಅದನ್ನು ತಂದುಕೊಟ್ಟಿದ್ದೆ. ಅಂದರೆ ಎಲ್ಲವೂ ಶಬರಿ ತಿಂದು ಬಿಟ್ಟದ್ದೇ ಮರ ಆಯಿತಾ, ಇನ್ನೇನು ಮಾಡು, ಏನು ತೊಂದರೆ ಇಲ್ಲ, ಸಂತೋಷ ಆಯಿತಾ ಈಗ. ಅದು ಬಹಳ ಚೆನ್ನಾಗಿ ಎಲ್ಲರಲ್ಲಿಯೂ ಕೇಳುವುದಿಲ್ಲ, ಕೆಲವರಲ್ಲಿ ಕೇಳುತ್ತಾರೆ, ಮುಗಿಸ್ತಾರೆ. ಅದರಿಂದ ಅಗ್ನಿ ವಾಯು ಆದಿತ್ಯ ಇದು ತ್ರಿಸ್ಥಾನ ದೇವತೆ, ಆನಂತರ ತ್ರಿಕರಣದ ದೇವತೆ, ತ್ರಿವಸ್ತಾ ದೇವತೆ, 3 ವೇದದ ಚಿಂತನೆಯ ದೇವತೆಗಳು ಇವೆಲ್ಲ ಲೆಕ್ಕಾಚಾರದಲ್ಲಿ ಬಂದವು. ಅಗ್ನೇ ಋಗ್ವೇದ ಅಂತ ಹೇಳಿಕೊಂಡು ಒಂದೊಂದು ವೇದಕ್ಕೆ ಸಂಬಂಧಪಟ್ಟಾಗಿ ಇವರನ್ನು ಚಿಂತನೆ ಮಾಡ್ತಾರೆ. ಮತ್ತು ನಮ್ಮ ಬದುಕಿನಲ್ಲಿ ಬೇಕಾದ್ದು ಭಗವದ್ ಆರಾಧನೆಯಲ್ಲಿ ಮಾತು ಬೇಕು, ಮಂತ್ರಗಳು ಬೇಕು, ಜೊತೆಯಲ್ಲಿ ಕಣ್ಣು ಬೇಕು ನೋಡಲಿಕ್ಕೆ, ಭಗವದರ್ಶನಕ್ಕೆ, ಅಪರೋಕ್ಷಕ್ಕೆ, ಅದರ ಒಟ್ಟಿಗೆ ಬದುಕು ಬೇಕು, ಉಸಿರಾಟ ಬೇಕು. ಇದನ್ನೆಲ್ಲಿಟ್ಟುಕೊಂಡು 3 ಮಾತಾಡಿದರು ಅವರು. ಇದು 3 ಸಮನತ್ರಯದ ದೇವತೆಗಳು, ಸಮನದ ದೇವತೆಗಳು ಇದ್ದಾಗೆ ಎಲ್ಲರೂ ಬಂದಾಗಿದ್ದರಲ್ಲಿ. ಅಗ್ನಿ ಬಂದಾಗ ವಸು ಬಂದಾಗ ಆಗ್ತದೆ, ವಸು ಗಣವೇ ಬಂದಾಗ ಆಗುತ್ತೆ, ಆದಿತ್ಯ ಬಂದಾಗ ಆದಿತ್ಯ ಗಣ ಸಿಕ್ಕಿದಾಗ ಆಗುತ್ತೆ, ಹಾಗಾದರೆ ವಾಯು ಬಂದಾಗ ಮರುದ್ ಗಣ ಬಂದಾಗ ಆಗುತ್ತೆ. ಬರೋದಿಲ್ಲ ಅಲ್ಲ, ಎಲ್ಲ ಗಣದೇವತೆಗಳ ಸಾಮ್ರಾಜ್ಯಕ್ಕೆ ಹೇಳಿದ್ದು. ಮತ್ತೆ ಅಲ್ಲಿ ನಿಲ್ಲಿಸಲಿಲ್ಲ ಅವರು, 3 ನಿಲ್ಲಿಸಿ 3 ಹೆಸರು ಹೇಳಿ ಮತ್ತೆ ವ್ರತಾನಾಂ ವ್ರತಪತೆ ವ್ರತಂಚರಿಷ್ಯಾಮಿ ಅಂತಾರೆ. ಎಲ್ಲ ವ್ರತಗಳಿಗೆ ಒಡೆಯರು ಯಾರಿದ್ದಾರೋ ಅವರು, ಯಾರು ಅಂದ ಬೇಡ. ವ್ರತಾನಾಂ ವ್ರತಪತೆ ಯಾರಾಗ್ಬೋದು? ಯಾರು ಆಗ್ಬೋದು? ನಿಮ್ಮ ವ್ರತಕ್ಕೆ ಇದು 3 ಆದ ನಂತರ ಪರ್ಟಿಕ್ಯುಲರ್ಲಿ ನಾವು ಮಾಡಲು ಹೊರಟ ವ್ರತಕ್ಕೆ, ವ್ರತದ ಕರ್ಮತಂತ್ರಗಳಿಗೆ, ಕರ್ಮ ರಾಶಿಗೆ ಯಾರು ಒಡೆಯೋರೋ ಅವರ ಹತ್ರ ಈಗ. ಇದು 4 ಯಾರು ಅಂತ ಇಟ್ಕೊಳ್ಳಿಕ್ಕೆ, 3 ಮಾಮೂಲಿ ಬಿಡಲಿಕ್ಕಿಲ್ಲ. ಅದು 3 ಭಗವದ್ ರೂಪಗಳು. ಮತ್ತೆ ಬಿಡಿ, ಒಳಗೆ ಪ್ರವೇಶ ಮಾಡಿರತಕ್ಕಂತಹ ಸಂಘರ್ಷಣ ನಿರುದ್ಧ ಪ್ರದ್ಯುಮನ ರೂಪಗಳು ವಾಸುದೇವ ಮತ್ತು ನಾರಾಯಣ ಅಲ್ಲ, ಅದು ಮೋಕ್ಷಪ್ರದವಾದ ಕರ್ಮಾತೀತವಾದ ನಿಷ್ಕರ್ಮಕ್ಕೆ ಒಳಗಾಗುವ ರೂಪಗಳು. ಮತ್ತೊಂದು ಕರ್ಮದಿಂದ ಆರಾಧ್ಯವಾದ ಕರ್ಮ ಫಲದಾತ್ರವಾದ ರೂಪ. ಆದ್ದರಿಂದ ಕರ್ಮತಂತ್ರದಲ್ಲಿ ಬರತಕ್ಕದ್ದು 3 ಇಟ್ಟುಕೊಂಡು ಮಾತಾಡಿತ್ತು.
ಅದನ್ನು ಮೂರು ದೇವತೆಗಳ ಕ್ರಮ, ಜೊತೆಯಲ್ಲಿ ನೂರು ಚಿಂತನೆಗಳು. ಹೀಗೆ ವ್ರತ ಚಿಂತನೆ ಮಾಡ್ತಾ ಮಹಾವ್ರತ ಹೇಳುವಲ್ಲಿ ಚತುರ್ಮುಖ ಮಹತ್ತತ್ವ, ಅದಕ್ಕೂ ಮಿಗಿಲಾಗಿರತಕ್ಕಂತಹ ಲಕ್ಷ್ಮೀ, ಮತ್ತು ಇಡೀ ಬ್ರಹ್ಮಾಂಡದಲ್ಲಿ ಬಂದಿರತಕ್ಕ ಸಕಲ ಚೇತನರು ಇವರೆಲ್ಲರನ್ನು ಇಟ್ಟುಕೊಂಡು ಒಂದು ದೃಷ್ಟಿಯಿಂದ ಚಿಂತನೆ ಮಾಡಿದ ಹಾಗೆ, ಅದಕ್ಕೆ ನಾನು ಹೇಳಿದೆ ಮಹಾಭಾರತ ನಮಗೆ ಕೊಡಮಾಡಿದ ಒಂದು ಪ್ರಪನ್ನ ಮಂತ್ರ ಇದು. ಶರಣಾಗತಿಯ ಮಂತ್ರ, ಶಬ್ದ ಹೇಳಿದರೆ ಕಷ್ಟ ಆಗಿ, ಶರಣಾಗತಿ ಮಂತ್ರ ಅರ್ಥವೇ ಬೇಡ, ಅದಕ್ಕೆ ಅರ್ಥ ಸಮೇತವಾದದ್ದು. ಜ್ಞಾನ ಇಲ್ಲದ ಎಚ್ಚರ ತಪ್ಪಿದ ಮಂತ್ರ ಮಾತ್ರ ಅಲ್ಲ ಇದು, ಪರಿಪೂರ್ಣ ಭಗವಂತನ ಎಚ್ಚರ ಇಲ್ಲಿ ಹೇಳತಕ್ಕ. ಅಂದರೆ ಸರ್ವಕರ್ಮಾರಾಧ್ಯನಾದ ಭಗವಂತನನ್ನು ಕರೆಯುವ ಒಂದು ಸುಂದರವಾದಂತಹ ಮಂತ್ರ. ಒಂದು ದೃಷ್ಟಿಯಿಂದ ಪರಶುರಾಮ ಮಂತ್ರ, ಪರಶುರಾಮನನ್ನೇ ಇಟ್ಟುಕೊಂಡು ಮಾತಾಡಿದ ಮಂತ್ರ, ಯಾವ ರೂಪಕ್ಕೂ ಅನ್ವಯ ಆಗುತ್ತೆ ಭಗವನ್ನಂತ ಕರೆದ್ರಿಂದ. ಯಾವ ರೂಪ ಅಂದರೆ ದೇವರ ರೂಪ, ಭಗವಂತ ದೇವರೇ, ಎಲ್ಲ ಸಂಪತ್ತು ಉಳ್ಳವ, ಎಲ್ಲ ಬಗೆಯ ಗುಣವುಳ್ಳವನು. ಆದ್ದರಿಂದ ಭಗವನ್ ಶರಣಂ ತ್ವಾದ್ಯ ಪ್ರಪನ್ನಾಸ್ಮಿ ಅಥವಾ ಪ್ರಪನ್ನೋಸ್ಮಿ, ಪುಲ್ಲಿಂಗ ಸ್ತ್ರೀಲಿಂಗ ಎರಡು ನಡೆಯುತ್ತೆ ಅಂದೆ, ಏನು ಪರವಾಗಿಲ್ಲ. ಮಹಾವ್ರತಂ ಶೋಕ ಪಂಕ ಮಹಾರಣಮಾತ್ ಮಗ್ನಾಂ ಘೋರಾತ್ ಮಾಮುದ್ಧರ ಪ್ರಭೋ ಅಂತಾಳೆ ಕೊನೆಗೆ. ಬಹಳ ದೊಡ್ಡ ದುಃಖದ ಕೆಸರಿನಿಂದ ರಕ್ಷಣೆ ಮಾಡಲಿಕ್ಕೆ ಅದು ಘೋರವಾಗಿದೆ. ನಮ್ಮನ್ನು ಮುಳುಗಿಸುವಂಥದ್ದು, ಮೈ ಬಿಸಿ ಮಾಡುವಂಥದ್ದು, ಕಸುವು ಕಳೆಯುವಂಥದ್ದು. ಕೆಲವರಿಗೆ ಕೆಸರು ಮುಳುಗು ಅಂದರೆ ಭಾರಿ ಖುಷಿ, ಮಳೆ ಬಂದಾಗ ಬಿದ್ದುಕೊಂಡಾಗೆ ಅಂಗಳದಲ್ಲಿ, ಅದೊಂದು ಥೆರಪಿ ಅಂತ ಹೇಳ್ತಾರೆ ಅವರು. ಹಾಂ, ಇದು ಹಾಗಾಗಿ ಅದಕ್ಕೆ ಘೋರ ಅಂದದ್ದು. ಇದು ನಮ್ಮ ಕಸುವನ್ನೇ ಹೀರುತ್ತಿದೆ, ಅದು ಕಸುವು ತುಂಬಿಸುವುದು. ಶುದ್ಧವಾದ ಕೆಸರಿನಲ್ಲಿ ಮೈಯನ್ನು ಮುಳುಗಿಸಿಕೊಳ್ಳುವುದರಿಂದ ಅವರಿಗೆ ಕೆಸರು ಮುಳುಗು ಮೊಸರು ಮುಳುಗಿನ ಹಾಗೆ ಆಗ್ಬೋದು. ನಮ್ಮಲ್ಲಿ ಮೊಸರು ಅಭಿಷೇಕ ಕೇಳಿದರೆ ಅದು ಎಂಥದ್ದು, ಮೊಸರು ಆಗುವುದು ತಲೆಗೆ. ಪಂಚಾಮೃತ ಅಭಿಷೇಕ ಕೇಳುವಾಗ ಹೇಳ್ತಾರೆ ಇದು ಮೊಸರು ಅಭಿಷೇಕ ಅಂದರೆ ಎಂಥದ್ದು, ಹೊಸತು ಮಾಡಿಕೊಂಡಿದ್ದೀರಿಂದ. ಮತ್ತು ಕೆಸರು ಮುಳುಗು ಚೆಂದ ಆಗತ್ತಾ? ಹಾಂ, ಅದು ಥೆರಪಿ. ಆದರೆ ಇದು ಒಂದು ಥೆರಪಿ. ಹಾಲಿನ ಅಭಿಷೇಕದಿಂದ ಹತ್ತು ಪಾಲು ಗುಣವಂತಿಕೆ ಮೊಸರು ಅಭಿಷೇಕದಲ್ಲಿ ದೇವರು ಒಪ್ಪಿದ್ದಾರೆ. ಅದಕ್ಕಿಂತ ಹತ್ತು ಪಾಲು ಹೆಚ್ಚು ತುಪ್ಪಾಭಿಷೇಕದಲ್ಲಿ. ಯಾವ್ಯಾವುದು ಹೆಚ್ಚೆಚ್ಚು ಪಸೆವು ಉಳಿತದೋ, ಅಂದರೆ ಕೆಲಸ ಜಾಸ್ತಿ ಆಗುತ್ತೋ, ಅದು ದೇವರಿಗೆ ಎಷ್ಟು ಇಷ್ಟ ಅಂತಷ್ಟ. ತುಪ್ಪಾಭಿಷೇಕ ಮಾಡಿದರೆ ತೆಗಿಬೇಕಾದರೆ ಕಿತ್ತಿ ತೆಗಿಬೇಕಾದ್ರೆ ಸುಮಾರು ಹೊತ್ತು ಬೇಕಾಗುತ್ತೆ, ಹಾಲಾದರೆ ಪಕ್ಕ ಹೋಗುತ್ತೆ. ಅದರಿಂದ ದೇವರು ಹೆಚ್ಚು ಪುಣ್ಯ ಕೊಡುವುದು ನೋಡಿ. ಇಲ್ಲಿ ತುಂಬ ದೇವರ ಮೈಯನ್ನು ತಿಕ್ಕಿಕೊಂಡು ಉದ್ವರ್ಚನೆಯನ್ನು ಮಾಡಿಕೊಂಡು ಕೂತಾಗ ದೇವರಿಗೆ ಭಾರಿ ಖುಷಿಯಾಗುತ್ತೆ. ಯಾವುದಕ್ಕೆ? ಅದಕ್ಕೆ ಉಪಯೋಗ ಮಾಡಿ. ಉಪಯೋಗ ಇವತ್ತು ಜನ ಮುಂದುವರೆದಿದ್ದಾರೆ. ಒಂದು ಸಣ್ಣ ಯಾವುದೋ ಒಂದು ಪ್ರತಿಕಕ್ಕೂ ಒಂದು ಕಡೆಗೂ ಮಾತ್ರ ಎಲ್ಲ ಹಾಕಿಬಿಡ್ತಾರೆ, ಉಳಿದ ದೇವರು ನೋಡಲಿಕ್ಕೆ ಮಾತ್ರ. ಅವನಿಗಿಲ್ಲದು ಈಗ ಹಾಕ್ತಾರೆ, ಯೋಚನೆ ಮಾಡೋದು ಅದಲ್ಲಿಗೆ ಮುಗಿದೋಯ್ತು. ಗಂಧೋದಕ ಸಮೇತ ಆಗಿ ಮಾಡಿದ್ದಾರೆ. ಈಗ ನಾನು ನೋಡಿದ್ದೇನೆ ಒಂದು ಕಡೆ, ನೀರೇ ನೀರು ಎಲ್ಲಕ್ಕೂ. ಕೊನೆಗೆ ಒಬ್ಬರಿಗೆ ಮಾತ್ರ ಬೇರೆ ಒಮ್ಮೆಲೆ ಪೂರ್ತಿ ಗಂಧ ಅಭಿಷೇಕ ಆಗಿಬಿಟ್ರು. ಅಲ್ಲಿಂದಲೇ ಎಲ್ಲ ತೀರ್ಥಗಳು ಒಟ್ಟಿಗೆ ಗಂಧ ಆಗಿರುತ್ತೆ, ಇವನಿಗೊಂದು ಮಾತ್ರ ಗಂಧ ಆಗಿ, ಉಳಿದವರನ್ನು ಆಗಿ ಚಂಡಿಯೇ ಇಟ್ಟು ಅದ್ಭುತ ತೋರಿಸಿದ್ದು ಮಾತ್ರ. ಇಂಥ ಒಳಬಗೆಗಳನ್ನು ನಾವು ಭಾರಿ ಕಲಿತೇವೆ. ದೇವರಿಗೂ ಕರ್ಮತಂತ್ರದಲ್ಲಿ ಮೋಸ ಮಾಡ್ತೇವೆ. ಮಹಾವ್ರತನನ್ನು ಅಲ್ಪವ್ರತನನ್ನಾಗಿಸ್ತೇವೆ, ಅಲ್ಪತೃಪ್ತನನ್ನಾಗಿ. ಅಂತಹ ಭಗವಂತನನ್ನು ನಾವು ಅತಿ ಘೋರವಾದ, ಹೇಳಲಿಕ್ಕಾಗದ, ಸ್ವಯಂ ನಮ್ಮನ್ನೇ ಮುಳುಗಿಸುತ್ತಿರುವ ಬಿಸಿ ಬಿಸಿಯಾದ ಬಿಸಿ ಕೆಸರು ಅಂತಾರೆ ನರಕದ ಒಂದು ವಿಭಾಗದಲ್ಲಿ. ಅದು ಅಂತೂ ತಪ್ತಪಂಕಿಲ ಅಂತ ವಿಚಿತ್ರವಾದ ನರಕ, ಬಿಸಿ ಕೆಸರು ಅದರಲ್ಲಿ ಆಗಿಬಿಡ್ತಾನೆ. ಹಾಗೆ ಹೇಗಾಗಬೇಡ, ನಿಮಗೆ ತಂಪಾಗುತ್ತೆ, ಕೆಸರು ಥೆರಪಿ ಅಲ್ವಾ, ಏನಾಗಬೇಕು ಹೇಳ್ತಾನೆ. ಹಾಗಾಗಿ ಅಂತಹ ಘೋರ ಅಂತ ಇವಳು ಹೇಳ್ತಾಳೆ, ನನ್ನನ್ನು ಒದ್ದಾಟಪಡಿಸುವಂತಹ ತೊಂದರೆಗಳಿವು, ಇದರಿಂದ ನನ್ನನ್ನು ಪಾರು ಮಾಡಬೇಕು ನೀನು, ಉದ್ಧರ ಪ್ರಭೋ. ಇದು ಎಲ್ಲ ಅವತಾರಕ್ಕೆ ಅನ್ವಯ ಆಗುವ, ಭಗವನ್ ಹೇಗೆ ಅನ್ವಯ ಆಗುತ್ತೋ. ಪರಶುರಾಮನ ಮಂತ್ರ ಅಂತಾದರೂ ಪರಶುರಾಮನಂತ ಎಲ್ಲ ದೇವರಿಗೂ ಪ್ರಯೋಗಕ್ಕೇನು ತಪ್ಪಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೇನು ಕಷ್ಟ ಆಗುವುದಿಲ್ಲ. ಅದರಲ್ಲಿ ಕೊನೆ ಇಲ್ಲಿ ಪ್ರಭು ಅಂದರೆ ಒಳ್ಳೆಯ ರೀತಿಯಿಂದ ಆವಿರ್ಭಾವ ಪಡೆಯುವವನು ಅಂತ. ಇದು ಪರಶುರಾಮನಿಗೆ ಹೇಳಲೇಬೇಕಾದ ಶಬ್ದ. ಪರಶುರಾಮನನ್ನು ಹೆಚ್ಚಿನವರು ಅದೊಂದು ಆವೇಶ ಅವತಾರ ಅಂತ ಹೇಳ್ತಾರೆ, ದೇವರ ಪೂರ್ಣಾವತಾರ ಅಂತ ಒಪ್ಪುವುದಿಲ್ಲ. ಯಾಕೆಂದರೆ ಅವನ ಕಸುವು ನೋಡಿದಾಗ, ಕ್ಷತ್ರಿಯ ತಲೆಗಳನ್ನೆಲ್ಲ ಕಡಿಯುವುದು ದೇವರು ಅಂದಾಗ ಬೇಡರಿ, ದೇವರು ಬೇಡ, ಆವೇಶ ದೇವರೊಂದಿಟ್ಟುಕೊಳ್ಳುವ, ಸಾಕ್ಷಾತ್ ದೇವರು ಬೇಡ. ದೇವರಿಗೆ ಎಲ್ಲಿಯಾದರೂ ನೆತ್ತರು ಅಂಟುತ್ತೋ ಅಂತ ಹೇಳಿಕೊಂಡು ಕೆಲವರು ಈ ಕೊಲೆ ಪಾತಕಿ ಅನ್ನುವ ಲೆಕ್ಕಾಚಾರ, ಮತ್ತು ಅವನು ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದ್ದಕ್ಕೆ ಅಂತ ತಂದೆ ಹತ್ರ ಕೇಳಿ ಕ್ಷೇತ್ರ ಸಂಚಾರ ಮಾಡ್ತಾನೆ, ಭೂಮಿ ದಾನ ಮಾಡ್ತಾನೆ, ತಪಸ್ಸು ಮಾಡಲಿಕ್ಕೆ ಕೂತ್ಕೊಳ್ಳುತ್ತಾನೆ. ಇವೆಲ್ಲ ನೋಡಿಕೊಂಡಾಗ, ಉತ್ತರ ಕ್ರಿಯೆಗಳನ್ನು ನೋಡಿಕೊಂಡಾಗ, ಅಂದರೆ ಪರಶುರಾಮನಿಂದ ಆದ ಉತ್ತರ ಕರ್ಮಗಳು ನೋಡಿಕೊಂಡ, ಉತ್ತರ ಕ್ರಿಯೆ ಅವನದ್ದು ನೋಡಿದಾಗ
ಓ ಬೇಸರ ಬರುತ್ತೆ, ಅವನು ದೋಷ ಪರಿಹಾರಕ್ಕೋಸ್ಕರ ಎಲ್ಲ ಕೆಲಸ ಮಾಡಿದ್ದಾನೆ. ಆದರೆ ನಾವು ನಿಜವಾಗಿ ಮನುಷ್ಯನೇ. ಪ್ರಾಯಶ್ಚಿತ್ತ ಯಾರಿಗೆ? ಪ್ರಾಯಶ್ಚಿತ್ತೀಯತೆ ಜನ, ಪ್ರಾಯಶ್ಚಿತ್ತೀಯತೆ ಜನ ಅಂತ. ಪ್ರಾಯಶ್ಚಿತ್ತ ಯೋಗ್ಯನಾಗುವುದು ಯಾರು ಕೇಳಿದರೆ? ಜನ. ಯಾಕೆ ಇನ್ನೊಮ್ಮೆ ಹುಟ್ಟಿ ಬರಬಾರ್ದು ಅಂತ? ಇಲ್ಲ, ಪ್ರಾಯಶ್ಚಿತ್ತ ಮಾಡಿಕೊಳ್ಳದಿದ್ದರೆ ಆ ಕರ್ಮಕ್ಕೆ ಅಂಟಿ ಅವನು ಮತ್ತೆ ಮತ್ತೆ ಒದ್ದಾಟ ಪಟ್ಟಿಕೊಂಡು ಹುಟ್ಟಬೇಕಾಗತ್ತೆ. ಮುಂದಿನ ಜನ್ಮಗಳ ಸರಪಳಿಯನ್ನು ಕತ್ತರಿಸಿಕೊಳ್ಳಿಕ್ಕೋಸ್ಕರ ಈ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವ ಕ್ರಮ. ಇವ ಪ್ರಾಯಶ್ಚಿತ್ತ ಮಾಡಿಕೊಂಡ, ತೀರ್ಥಕ್ಷೇತ್ರ ಸಂಚಾರ ಮಾಡಿದ, ಭೂಮಿದಾನ ಮಾಡಿದ, ಶಸ್ತ್ರನ್ಯಾಸ ಮಾಡಿದ, ಇನ್ನು ಮಹೇಂದ್ರದ ಪರ್ವತದಲ್ಲಿ ಕೂತ್ಕೊಂಡು ಏನು ಮಾಡಿದ? ತಪಸ್ಸು ಮಾಡಿದ. ತಪಸ್ಸು ಮಾಡೋದೆಲ್ಲ ಯಾಕೆ? ಅದೆಲ್ಲ ಪ್ರಾಯಶ್ಚಿತ್ತಕ್ಕೆ. ಆದ್ದರಿಂದ ಪ್ರಾಯಶ್ಚಿತ್ತ ಮಾಡಿದ ಪರಶುರಾಮನಾದ್ದರಿಂದ ಅವನು ನಮಗೆ ವ್ಯಕ್ತಿಯೇ. ಮತ್ತು ದೇವರು, ದೇವರು ಅಂತ ಯಾದಿಯಲ್ಲಿ ಮತ್ಸ್ಯ ಕೂರ್ಮ ವರಾಹ ಅಂತ ಯಾದಿಯಲ್ಲಿ ನಾವು ಪರಶುರಾಮ ರಾಮಕೃಷ್ಣ ಎಲ್ಲ ಹೇಳುತ್ತೇವೆ. ಅದು ಹೇಳುತ್ತೇವೆ, ಹೆಚ್ಚಿನ ಪ್ರವೇಶ ಇದ್ದದರಿಂದ ಭಗವಂತನದ್ದು. ಆದ್ದರಿಂದ ಭಗವತ್ ಪ್ರವಿಷ್ಟವಾದ ರೂಪ ಅದು ಅಂತ ಹೇಳಿಕೊಂಡು ಹೆಚ್ಚಿನವರು. ಇನ್ನೂ ಒಂದು ಕಾರಣ, ಇದು ಒಂದು ಕೆಲವು ಪುರಾಣಗಳಲ್ಲಿ ಬರತಕ್ಕಂಥ ಮಾತುಗಳು. ತುಂಬ ಪುರಾಣಗಳಲ್ಲಿ ಈ ಮಾತುಗಳು ಸಿಗ್ತವೆ, ಪರಶುರಾಮನ ಪ್ರಾಯಶ್ಚಿತ್ತಗಳು. ಮತ್ತು ಒಂದು ಕಡೆಯಲ್ಲಿ ಅವನ ಕರ್ಮ ಆಯ್ತಲ್ಲ ಪ್ರತ್ಯಕ್ಷ, ರಾಜಸವಾದ ತಾಮಸವಾದ ಕೊಲೆ, ರಾಜರ ಒಳ್ಳೆ ರಾಜರ ಕಾರ್ತವೀರ್ಯೇನು ಕಮ್ಮಿಯೇನು? ವೈಷ್ಣವಾಗ್ರೇಸರ ಅಖಂಡ ಚಕ್ರವರ್ತಿಯವ, ಅವರನ್ನೆಲ್ಲ ಕೊಂದ್ರೆ ಹೇಳ್ತಾರಲ್ಲ, ಹತ್ತು ಬ್ರಹ್ಮಹತ್ಯೆ ಮಾಡಿ, ಒಂದಲ್ಲ ಹತ್ತು ಬ್ರಹ್ಮಹತ್ಯೆ ಮಾಡಿದ ಹಾಗೆ. ದಶಶ್ರೋತ್ರಿಯ ಸಮೋ ರಾಜ ಇತ್ಯೇವ ಮನುರಬ್ರವೀತುಂದ. ರಾಜರು ಅಂದರೆ ನಮ್ಮ ನೋಡಿಕೊಳ್ಳುವವರು ಅಂದರೆ ಹತ್ತು ವೇದಾಂತ ಓದಿಕೊಂಡ ಬ್ರಾಹ್ಮಣನಿಗೆ ಸಮ ಇರ್ತಾನವ ಯೋಗ್ಯತೆಯಲ್ಲಿ. ಬ್ರಾಹ್ಮಣನಲ್ಲದಿದ್ದರೂ ಬ್ರಾಹ್ಮಣ ಯೋಗ್ಯತೆ, ಹತ್ತು ಬ್ರಾಹ್ಮಣರ ಯೋಗ್ಯತೆ ಉಂಟವನಿಗೆ ಒಳ್ಳೆ ರೀತಿಯ ರಾಜ್ಯಭಾರ ಮಾಡುವವನಲ್ಲಿ, ಮೋಸದಲ್ಲಿ ಅಲ್ಲ. ಅಂಥ ರಾಜನನ್ನು ಕಡಿದ ಅಂದರೆ ಎಷ್ಟು ರಾಜರನ್ನು ಕಡಿದು ಅದಕ್ಕೆ ಗುಣಿಸಬೇಕಾಗತ್ತೆ ಹತ್ತರಲ್ಲಿ, ಅಷ್ಟು ಬ್ರಹ್ಮಹತ್ಯೆ ಮಾಡಿದಾಗ ಆಗತ್ತೆ ಇವ. ಅದನ್ನೆಲ್ಲ ಒಪ್ಪಿಕೊಂಡ್ರು ಅವರು. ಅದಕ್ಕೆ ಅನೇಕ ಪುರಾಣಗಳು. ಮತ್ತೊಂದು ಪುರಾಣ ಹೇಳಿಬಿಟ್ಟಿದ್ದೆ, ಪರಶುರಾಮ ಹೋಗಿ ರುದ್ರದೇವರಿಂದ ಕಲಿತದ್ದು. ಪರಶು ಎಲ್ಲಿಂದ ಬಂತು? ದೇವರ ಕೈಯಲ್ಲಿ ಪರಶು ಒಂದು ಪಂಚಾಯುಧದಲ್ಲಿ ಸೇರುವುದಿಲ್ಲ ನೋಡಿ, ಅದು ಚಕ್ರಶಂಖ ಗದ, ಆನಂತರ ಮತ್ತೆ ಶಾರಂಗ ಮತ್ತು ನಂದಕ, ಕತ್ತಿ ಮತ್ತು ಬಿಲ್ಲು ದೇವರದ್ದು. ಚಕ್ರಶಂಖ ಗದೆ ಬಡಿಯುವ ಐದು ಆಯುಧಗಳು, ಪದ್ಮ ಬಡಿಲಿಕ್ಕೆ ಬರುವುದಿಲ್ಲ. ಅದನ್ನು ಬಡಿಯುವ ಐದು ಆಯುಧಗಳಲ್ಲಿ ಪರಶು ಎಲ್ಲಿ ಉಂಟು? ಅದರಿಂದ ಇದು ಎಲ್ಲ ರೂಪಗಳಿಗಿಂತ ಭಿನ್ನ, ಎಲ್ಲಿ ಇಲ್ಲ. ರಾಮನಲ್ಲಿ ಬಿಲ್ಲಿದೆ, ಪಂಚಾಯುಧ ಸೇರ್ತದೆ, ಕೃಷ್ಣನಲ್ಲಿ ಚಕ್ರ ಬರ್ತದೆ, ಕತ್ತಿ ಕಲ್ಕಿಯಲ್ಲಿ ಬರ್ತದೆ, ಮತ್ಸ್ಯ ಕೂರ್ಮ ಇವರಲ್ಲೆಲ್ಲ ಅಂತೂ ವರಾಹನಲ್ಲಿ ಚಕ್ರವೇ. ಅವನು ಸುನಾಭವನ್ನು ನೆನೆಸಿದ ಅಂತ ಹೇಳ್ತಾರೆ ಹಿರಣ್ಯಾಕ್ಷನ ಸಂಹಾರದಲ್ಲಿ. ಗದೆಯನ್ನು ತಗೊಂಡಿದ್ದ ಅಂತ ಹೇಳ್ತಾರೆ, ಗದೆಯಲ್ಲಿ ಬಡಿದ ಅಂತ. ಬೇರೆ ಆಯುಧಗಳ ಬಗ್ಗೆ ಮಾತಾಡೋದಿಲ್ಲ. ಈ ಪರಶುರಾಮ ಒಂದೇ ಹತ್ತರಲ್ಲಿ ಸೇರಿದವ ಮಾತ್ರ, ಅವ ಬೇರೆ ಇದ್ದಾನೆ. ಕೊಡಲಿ ಹಿಡ್ಕೊಂಡು ಎಲ್ಲಿಂದ ಕೊಡಲಿ ಅವನಿಗೆ ಬಂದದ್ದು? ಅದು ಶಿವ ಕೊಟ್ಟದ್ದು. ನಿಜವಾಗಿ ಶಿವನ ಕೈಯಲ್ಲಿ. ಇವತ್ತು ನೋಡಿ ದೇವಸ್ಥಾನಗಳಲ್ಲಿ, ಶಿವನ ದೇವಸ್ಥಾನಗಳಲ್ಲಿ ಆಚೆ ಈಚೆ ಕಾಯುವವರು ಯಾರು ಅಂತ? ಶೂಲಪಾಣಿ ಪರಶುವಾಣಿ ಅಂತ. ಕಾಣಲೇಬೇಕಾದ್ರೆ ಚಂದ್ರೇಶ್ವರ ಚಿತ್ರ ಮಾಡಿಟ್ಟಿದ್ದಾರೆ ನೋಡಿ ಮೆಲ್ಲಕ್ಕೆ. ನಾವು ಎಲ್ಲಿ ನೋಡ್ತೇವೆ? ಚಂದ್ರೇಶ್ವರನನ್ನೇ ನೋಡುವುದಿಲ್ಲ, ಮತ್ತು ಆಚೀಚೆ ನಿಂತವರನ್ನು ಎಲ್ಲಿ ನೋಡು? ಆಚೀಚೆ ಎರಡು ಚಿತ್ರ ಮಾಡಿಟ್ಟಿದ್ದಾರೆ ಅವರು. ಎಲ್ಲ ದೇವಸ್ಥಾನಕ್ಕೆ ನುಗ್ಗಿದಾಗ ತೀರ್ಥಕ್ಕೆ ಮಾತ್ರ ಕೈ ಕೊಡುವುದಲ್ಲ, ಪಂಚಗಜ್ಜಾಯಿಗೆ ಮಾತ್ರ ಬಾಯಿ ಹಾಕುವುದಲ್ಲ. ಅಲ್ಲಿ ಏನಿದೆ, ಏನು ವೈಶಿಷ್ಟ್ಯ ಇದೆ, ಅದು ಏನು ಅಂತ ನೋಡಬೇಕು, ಗುರುತಿಸಬೇಕು, ಕೇಳಬೇಕು. ಗೊತ್ತಾಗದಿದ್ದಾಗ ಮತ್ತಷ್ಟು ಅದ್ರ ಬಗ್ಗೆ ಓಡಬೇಕು. ಮತ್ತಾದರೂ ಹೋಗಿ ನೋಡಿ, ಚಂದ್ರೇಶ್ವರದಲ್ಲಿ ಆಚೀಚೆ ಎರಡು ಜನ ನಿಂತಿದ್ದಾರೆ, ಒಬ್ಬ ಶೂಲಪಾಣಿ ಒಬ್ಬ ಪರಶುವಾಣಿ ಅಂತ. ಒಂದೇ ಲೆಕ್ಕ ಇದೆ, ಕಾಲಿನ ವಿನ್ಯಾಸ, ಕೈ ಮೂಗು ಕೈ, ಅದು ಒಂದೇ ಪಡಿ ಹಚ್ಚೋದು. ಒಂದು ಲೆಕ್ಕದಲ್ಲಿ ಡ್ರಾಯಿಂಗ್ ಮಾಡುವಾಗ ಅಚ್ಚೇ ತೆಗೆದದ್ದು. ಆದರೆ ಒಂದು ಅಂಶದಲ್ಲಿ ಅಲ್ಲ, ಕೈಯಲ್ಲಿ ಹಿಡ್ಕೊಂಡದ್ರಲ್ಲಿ ಒಂದರಲ್ಲಿ ಪರಶು ಇದೆ, ಒಂದರಲ್ಲಿ ಶೂಲ ಇದೆ, ಅಷ್ಟೇ ವ್ಯತ್ಯಾಸ, ಕೊಡಲಿ ಮತ್ತು ಶೂಲ. ಇಲ್ಲಿಯೂ ಪರಶುರಾಮ ಗುಡಿ ಅಂತೇವೆ, ಅನಂತಾಸನ ಅಂತ ಹೇಳ್ತೇವೆ, ನಾರಾಯಣ ಅಂತ ಚಿಂತನೆ ಮಾಡ್ತೇವೆ, ಅವನ ಪ್ರಸಾದ ಅವನ ತೀರ್ಥ ಹೇಳಿ ಆಚಾರ್ಯರಿಗೆ ಮಧ್ವಾಚಾರ್ಯ ಕೂತವರಿಗೆ ಕೊಡ್ತೇವೆ. ದೇವರು ಅಲ್ಲದೇ ಇದ್ದರೆ, ಅವನೊಂದೊಮ್ಮೆ ಶಿವನೂ ಕಮ್ಮಾಗಿದ್ದರೆ, ಶಿವನೇ ಅಲ್ಲದಿದ್ದರೂ ಒಟ್ಟು ಶಿವನೂ ಇದ್ದಾನೆ ಆದರೆ, ಅವನದ್ದು ಒಂದೊಮ್ಮೆ ನಾವು ಪ್ರಸಾದವನ್ನು ಎತ್ತಿ ಅಥವಾ ಅವನಿಗೆ ಹಾಕಿದ ಆರತಿಯನ್ನು ಎತ್ತಿ ಮಧ್ವಾಚಾರ್ಯ ಮಾಡಿದರೆ ಮಹಾಪಾಪಿಗಳಾಗ್ತೇವೆ, ಸಿದ್ಧಾಂತ ಓದಿದವರು ಮಾಡಿದರೆ. ಅಂದರೆ ಯಾವ ಕಾಲದಲ್ಲಿಯೂ ಇಲ್ಲಿ ಒಳಗೆ ಇಲ್ಲ, ಶಿವ ಇಲ್ಲ. ಅದು ಅನಂತ, ಹಸು ಕೂತ್ಕೊಳ್ಳುವುದಿಲ್ಲ, ಒಬ್ಬ ಕೆಳಗೆ ಒಬ್ಬ ಮೇಲೆ, ಅನಂತ ಕೆಳಗೆ ಕೂತವ ಮೇಲೆ. ಅನಂತನು ಆಸನನು, ಯಾರಿಗೆ? ಇವನಿಗೆ. ಅನಂತಾಸನ ಅಂದರೆ ಅನಂತನು ಶಯನನು, ಹಾಸುಗೆ ಇವನಿಗೆ, ಆಸನ ಹಾಸುಗೆ. ಅದು ಯಾರಿಗೆ? ನಾರಾಯಣನಿಗೆ. ಶೇಷನ ಮೇಲೆ ಮಲಗಿದವ ನಾರಾಯಣ. ಇಡೀ ಬ್ರಹ್ಮಾಂಡದಲ್ಲಿ ತುಂಬಿ ತುಳುಕಿದ ಭಗವಂತ ಅವನನ್ನು ಹೊತ್ತವ ಶೇಷ.
ತಲೆಯಿಂದ ಕೆಳಗಿಡ್ಲಿಕ್ಕಿಲ್ಲ, ಒತ್ಕೋ ಅಂದಾನೆ ದೇವರು. ನಾನು ಕುಣಿತೇನೆ ಬ್ರಹ್ಮಾಂಡದಲ್ಲಿ, ಎಲ್ಲ ಕಡೆ ನಾನೇ ಇದ್ದೇನೆ, ಅಂತರ್ಬಹಿಶ್ಚ ನೀನು ಒತ್ಕೊಳ್ಬೇಕು. ಆದ್ದರಿಂದ ಭಗವಂತನಿಗೆ ಪೀಠವಾಗಿ, ಮಣೆಯಾಗಿ, ಮಂಡೆಯಾಗಿ, ಹಾಸಿಗೆಯಾಗಿ, ಎಷ್ಟು ಬಗೆಯ ಅನಂತನದ್ದು ಸೇವೆ. ಅದನ್ನ ಕೆಳಗಿರುವವನು ಶೇಷ, ಹಿಂದಿನ ರುದ್ರ ಅವನು ರುದ್ರ, ಮೇಲೆ ಕೂತವನು ಭಗವಂತ. ಆದ್ದರಿಂದ ಇಲ್ಲಿ ಇದ್ದಾನೆ ಯಾರು ಕೇಳಿದರೆ, ಶಿವ ಅಡಿಯಲ್ಲಿ ಇದ್ದಾನೆ, ಅವನ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಗರುಡಾಸನ ಇದ್ದಾನೆ, ಗರುಡ ಧ್ವಜ ಇದ್ದಾನೆ ಹೇಳಿ ಭಗವಂತನ ನಾನು ಗರುಡನನ್ನು ಮಾತಾಡಿಸ್ತೇವೆ. ಒಂದೊಮ್ಮೆ ಗರುಡಾಸನನಾದ ಭಗವಂತನ ಅಭಿಷೇಕ ಮಾಡುವಾಗ ಗರುಡನ ತೀರುತ್ತ ಅಂತ ನಾವು ತಗೊಳ್ತೇವೆ. ಲೆಕ್ಕಕ್ಕೇ ಇಲ್ಲ ಅವನು. ಬಿಡಿ, ತೊಡೆಯಲ್ಲಿದ್ದ ಲಕ್ಷ್ಮಿಯನ್ನು ಕನ್ಸಿಡರ್ ಮಾಡೋದಿಲ್ಲ ನಾವು. ಲಕ್ಷ್ಮೀನಾರಾಯಣ ಆಗಲಿ, ಶ್ರೀಕರ ಆಗಲಿ, ಭಗವಂತನ ತೊಡೆಯಲ್ಲೇ ಕೂತಿದ್ರು ಲಕ್ಷ್ಮಿಗೆ ಪ್ರತ್ಯೇಕವಾಗಿ ಆ ನಾರಾಯಣ ಆಗಿದ್ದ ಹೂವನ್ನು ಹಾಕಿಬಿಡುತ್ತೆ, ಸಮರ್ಪಣೆ ಮಾಡಿಬಿಡುತ್ತೆ. ಯಾಕೆ, ಲಕ್ಷ್ಮಿ ಬಡಿಸುವವಳು, ದೇವರು ಒಟ್ಟಿಗೆ ಊಟ ಮಾಡಲಿಕ್ಕೆ ಆಗುವುದಿಲ್ಲ ಅವಳಿಗೆ, ಊಟ ಮಾಡೋದಿಲ್ಲ. ದೇವರಿಗೆ ಊಟ ಮಾಡಿಸುವವಳು ಅವಳು. ದೇವರಿಗೆ ಊಟ ಮಾಡಿಸಿ ಮತ್ತು ದೇವರ ಊಟ ಮುಗಿದ ನಂತರ ಮತ್ತೆ ಆಕೆ ಪ್ರಸಾದವಾಗಿ ಸ್ವೀಕರಿಸುವುದು. ಎಲ್ಲ ದೇವತೆಗಳು ಹಾಗೆ, ಮತ್ತು ಉಳಿದವರಿಗೆಲ್ಲ ಕ್ರಮ ಪ್ರಸಾದ ಭಗವಂತನದ್ದು ಸಿಗಬೇಕು. ಆದ್ದರಿಂದ ಯಾರೇ ಇರಲಿ, ನರಸಿಂಹನ ಅಡಿಯಲ್ಲಿ ಹಿರಣ್ಯಕಶಿಪು ಇದ್ದಾನೆ, ನಮಗಿದ್ದಾನೆ ಎನ್ನುವುದು ಸತ್ಯವೇ ಆಗುವುದರಿಂದ ಪ್ರತಿಮಾ ಚಿಂತನೆಯಲ್ಲಿ ಅವನನ್ನು ಇಟ್ಟುಕೊಳ್ತೇವೆ ಹೇಳಿಕೊಂಡ್ರೆ ಹಾಗಾದರೆ ಹೆಣವನ್ನು ಒಪ್ಪಬೇಕಾಗುತ್ತೆ. ನಾವು ನರಸಿಂಹನ ಅಡಿಯಲ್ಲಿ ಹಿರಣ್ಯಕಶಿಪು ಇದ್ದಾನೆ, ಎದೆ ಹೊಟ್ಟೆಯೆಲ್ಲ ಸೀಳಿಬಿಟ್ಟಿದ್ದಾನೆ, ಹಾಗಾದರೆ ನಾವು ಅಭಿಷೇಕ ಮಾಡಿದ್ದು ನರಸಿಂಹ ತೀರ್ಥವೋ ಹಿರಣ್ಯಕಶಿಪು ತೀರ್ಥವೋ? ಆದ್ದರಿಂದ ವಾಹನ, ಪೀಠ, ಅಡಿಯಲ್ಲಿದ್ದ ಶೇಷ ಅಥವಾ ಗರುಡ ಅಥವಾ ದೂರದಲ್ಲಿ ನಿಂತ ಪ್ರಹ್ಲಾದ, ಅವನು ಇರ್ತಾನೆ. ಚಿಕ್ಕ ಒಂದು ಪ್ರತಿಮೆಯನ್ನು ಮಾಡಿರ್ತಾರೆ ನರಸಿಂಹನ ಕಾಲಡಿಯಲ್ಲಿ, ಪ್ರಹ್ಲಾದ ಬೇರೆ ಇರ್ತಾನೆ. ಅಂದಿದ್ದು ಯಾವುದು ಸಹ ಪ್ರತಿಮೆಯ ಲಕ್ಷಣಕ್ಕೋಸ್ಕರ ಮಾತ್ರ ಇದೆ, ಆದರೆ ಆ ಪ್ರತಿಮೆಯಲ್ಲಿ ನಾವು ಭಗವಂತನನ್ನು ಮಾತ್ರ ನೋಡ್ತೇವೆ. ಅದರಿಂದ ಅನಂತಾಸನ ಅನಂತ ಆಸನವಾಗಿ ಇದ್ದೇ ಇದ್ದಾನೆ. ಅಲುಗಾಡಲಿ ಪೀಠ ಬೇಕಾದರೆ ನಮಗೆ ತೊಂದರೆ ಇಲ್ಲ, ಅನಂತ ಅಲುಗಾಡದೆ ಹರಿಯದೆ ಮತ್ತು ಹಾವು ಸುಮ್ಮನೆಯಲ್ಲಿರು. ಮೇಲೆ ಕೂತವನು ದಿಟ, ಅವನೊಬ್ಬನೇ ಪೂಜ್ಯನಾಗುವವ, ಲೆಕ್ಕಕ್ಕೆ ಸಿಗುವವ. ಹಾಗಾಗಿ ಅಂತಹ ಪರಶುರಾಮ ನಾರಾಯಣ ಅನಂತಾಸನ ನೆಲೆ ನಿಂತ ಈ ತಾಣದಲ್ಲಿಯೂ ನಾವು ಕೊನೆಗೆ ಹೊರಗೋಗಿ ನಿಂತು ಬಲಿಯಾರಿಗೆ ಆಗೋದು ಹೇಳಿದರೆ ಶೂಲಬಾಣೆಯೇ ಸ್ವಾಹ, ಪರಶುಮಾಣೆಯೇ ಸ್ವಾಹ, ಇಲ್ಲಿಯೂ ಮಾಡೋ ತೊಂದರೆ ಗೌಜಿ. ಅದರದ್ದೇನಾಯಿತು, ಪರಶು ಎನ್ನುವುದು ಶಿವನ ಸೊತ್ತು, ಅದು ಕೊಟ್ಟದ್ದು ಪರಶುರಾಮನಿಗೆ. ಅಲ್ಲಿಂದ ಪರಶುರಾಮ ಆದದ್ದು, ಇಲ್ಲಾದರೆ ಅವನು ರಾಮ, ರಾಮ ಅಂತಲೇ ಅಮ್ಮ ಕರಿತಾ ಇದ್ದದ್ದು ಅವನನ್ನು. ಮತ್ತು ಯಾವತ್ತು ಅವನು ಪರಶುರಾಮ ಆದ, ಶಿವ ಕೊಟ್ಟ ಕೊಡಲಿ ಹಿಡ್ಕೊಂಡು ತಲೆಗಡಿಲಿಕ್ಕೆ ಹೋದಾಗ ಪರಶುರಾಮ. ಅಂದರೆ ಶಿವನು ಕೊಟ್ಟದ್ದರಿಂದ ಇವನು ನಿಜವಾಗಿಯೂ ಶೈವ ಅಲ್ಲಿ ಆಯ್ತಲ್ಲ, ಇವನೂ ಶೈವ. ಹಾಗಾದರೆ ಪರಶುರಾಮ ಶೈವ ಆದ, ಎಷ್ಟು ಚೆನ್ನಾಗಿದೆ, ಶಿವ ಕೊಟ್ಟ ಪರಶುವಿನಿಂದ. ಯಾರು ಯಾರೇ ಕೊಡಲಿ ಆಯುಧಗಳು, ಅದು ಅವತಾರಗಳಲ್ಲಿ ಒಂದು ನಾಟಕ ವಾಸ್ತವ. ಅದು ಕೃಷ್ಣನಿಗೆ ಕಾಂಡವದ ಆದ ಹೊತ್ತಿನಲ್ಲಿ ಅಗ್ನಿ ತಂದು ಕೊಟ್ಟದ್ದು ಚಕ್ರ, ಆದರೆ ಅಷ್ಟು ಹೊತ್ತು ಹೇಳಿದ ತಕ್ಷಣ ನಾವು ಅಗ್ನಿ ಕೊಟ್ಟದ್ದು ಚಕ್ರ ಇವನಿಗೆ, ನಿಜವಾಗಿ ಅವನ ಕೈಗೆ ಸಾಮರ್ಥ್ಯ ಇಲ್ಲ ಚಕ್ರ ತರಲಿ ಕೇಳಿಬಿಡುದ. ಅದನ್ನು ಅವತಾರ ಕಾಲದಲ್ಲಿ ಯಾರು ಯಾರ ಕೈಗೆ ಯಾವ ಆಯುಧಗಳನ್ನು ತಂದು ಕೊಡಬಹುದು. ಗಾಂಡೀವನ್ನು ಅರ್ಜುನ ತಂದು ಕೊಟ್ಟದ್ದು ಅಗ್ನಿ, ಎಷ್ಟು ಎತ್ತರದವ ಅರ್ಜುನ ಅಗ್ನಿಯಲ್ಲಿದ್ದಾನೆ, ವರುಣನ ಕೈಯಲ್ಲಿದ್ದದ್ದು ಅಂತ ಹೇಳಿ ತಂದುಕೊಟ್ಟ. ಅದರಲ್ಲಿಯೂ ನಿಜವಾಗಿ ಅದು ಬ್ರಹ್ಮದೇವರು ಎತ್ತಿಕೊಂಡದ್ದೇ ಗಾಂಡೀವ, ಅರ್ಜುನಿಗೆ ಸರಿಯಾಗಿಯೇ ಇದೆ. ಆದರೆ ತಂದುಕೊಟ್ಟವನು ಅಂದ ತಕ್ಷಣ ಅವನು ದೊಡ್ಡವನ ಆಗುವುದಿಲ್ಲ. ಆದ್ದರಿಂದ ಪರಶುರಾಮನಿಗೆ ಪರಶುವನ್ನು, ಕೊಡಲಿಯನ್ನು ರುದ್ರದೇವರು ಕೊಡುವ ಮೂಲಕ ಅವನಿಗೆ ದೊಡ್ಡ ಜನ ಆಗಲಿಲ್ಲ, ಪರಶುರಾಮನಿಗಿಂತ ಮಿಗಿಲಾಗಲಿಲ್ಲ. ಹೀಗಾಗಿ ಪುರಾಣಗಳು ಇಂಥ ಕಥೆಗಳನ್ನು ಹೇಳುತ್ತಾ ಹೇಳುತ್ತಾ ಒಂದು ರೀತಿಯಿಂದ ಪುರಾಣಗಳು ಚಿಂತನೆಗೆ ನಮ್ಮನ್ನು ಒಳಪಡಿಸಿ ಭಗವದ್ ಅವತಾರಗಳನ್ನು ಯೋಚನೆಗೆ ಹಾಕ್ತವೆ. ಅದು ಯಾಕೆ ಕೇಳಿದರೆ, ಮೋಕ್ಷ ವಿದ್ಯೆಗೆ ಒಂದು ದೊಡ್ಡ ಮಾರ್ಗ ಅವತಾರ ನರೇ ಜ್ಞಾತ್ವಾ ನಾಮತಾರ ಆರೇಷ್ಟೆಯೇ. ದೇವರ ಅವತಾರಗಳು ಯಾವುದು, ದೇವರ ಅವತಾರಗಳು ಅಲ್ಲವು ಯಾವುದು ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದರೇನೆ ಮೋಕ್ಷಕ್ಕೆ ಅನುಕೂಲ ಆಗುತ್ತೆ, ಇಲ್ಲಾದರೆ ತಯಾ ಮುಕ್ತಿ ನಚಾನ್ಯತ ಅಂತ. ಇದು ಒಂದು ಬ್ರೇಕ್, ಮೋಕ್ಷಕ್ಕೆ ಹೋಗುವವರನ್ನು ಖಾಲಿ ಎಳೆಯುವಲ್ಲಿ ಮಾಡಿರತಕ್ಕ ಒಂದು ಅಪೂರ್ವವಾದ ಚಿಂತನೆ ಯಾವುದು ಅಂದರೆ ದೇವರ ನಿಷ್ಠವಾದದ್ದು, ಭಗವನ್ ನಿಷ್ಠವಾದ. ನಮಗೆ ಭಗವಜ್ಞಾನದಿಂದಲೇ ಮೋಕ್ಷ, ಆದರೆ ಭಗವಜ್ಞಾನದಲ್ಲಿ ಅಜ್ಞಾನವನ್ನು ನುಸುಳುವಂತೆ ಮಾಡಿದ್ದು ದೇವರ ಅವತಾರಗಳಲ್ಲಿಯೇ ಒಂದು ಹೆಚ್ಚು ಕಡಿಮೆಯಾದ ಮಾತುಗಳು ಪುರಾಣಗಳಲ್ಲೇ, ವೇದವ್ಯಾಸರ ರಚನೆ ಮಾಡಿದ್ರಲ್ಲೇ. ಆದ್ದರಿಂದ ಪುರಾಣಗಳನ್ನು ನಾವು ಶುದ್ಧ ಸಾತ್ವಿಕ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆ, ಅದರದ್ದೇ ಆಗಿರತಕ್ಕಂಥ ಒಂದು ನಡೆ ಇದೆ. ಅದಕ್ಕೆ ಜನರನ್ನು ಮೋಹಗೊಳಿಸುವುದು ದುಷ್ಟಾನ ಮೋಹನಾಯವ ಅಂತಾರೆ. ಜನರನ್ನು ಮೋಹಗೊಳಿಸುವುದು, ಪಾಠ ಇಲ್ಲದೆ ಅರ್ಥ ಆಗದಂತೆ ಇರುವಿಕೆಯು, ಯೋಗ್ಯತೆಯಂತೆ ಅಭಿವ್ಯಕ್ತಿಯಾಗುವುದು, ಇವೆಲ್ಲವೂ ಸಹ ಪುರಾಣದ್ದೇ ಕಥೆಯಾಗಿದೆ. ಅದನ್ನು ಪರಶುರಾಮನನ್ನು ಪುರಾಣಗಳೇ
ರುದ್ರ ಶಿಷ್ಯನನ್ನಾಗಿ ಹೇಳಿವೆ, ಪರಶುಬಂಧದಲ್ಲಿ ಅಂತ ಹೇಳಿವೆ. ರುದ್ರ ಮಾತ್ರ ಏನು, ಗಣಪತಿಯಿಂದ ಸೋತದ್ದು ಇದೆ ಕತೆ. ಬೇಕಾದರೆ ಹೇಳಬಾರ್ದು ನಾವು ಆ ಕತೆಗಳನ್ನೆಲ್ಲ, ಕತೆಗಳು ಹೇಳಿಬಿಡ್ತಾರೆ. ಅವನು ಏನು ಮಾಡಿದ ಕೇಳಿದರೆ, ಕೈಲಾಸಕ್ಕೆ ಬಂದಾಗ ಪರಶುರಾಮನನ್ನು ಕಾವಲಿದ್ದ ಗಣಪತಿ ಸೊಂಡಿಲಲ್ಲಿ ಎತ್ತಿ ತಿರುಗಿಸಿ ಬಿಸಾಡಿದ ಅಂತ ಹೇಳಿಬಿಡ್ತಾರೆ. ಖುಷಿಯಾಗುತ್ತೆ ಗಣಪತಿಯನ್ನೇ ದೊಡ್ಡದು ಹೇಳುವವರಿಗೆ. ಅಲ್ಲ, ಎಷ್ಟು ಚೆನ್ನಾಗಿತ್ತೆ, ನನಗೊಂದು ಅಪೂರ್ವವಾದಂಥ ಒಂದು ಚಮತ್ಕಾರ ಕಂಡಿತು. ನಡೆದ ಘಟನೆ ನೆನಪಿರಲಿ ಅಂತ ಹೇಳುತ್ತೇನೆ. ಅಗ್ನಿ ತರಲಿಕ್ಕಿತ್ತು, ಅದಕ್ಕೆ ತಾಮ್ರದಲ್ಲಿ ತರಬೇಕು ಅಂತ ಕ್ರಮ. ತಾಮ್ರದಲ್ಲಿ ಅಗ್ನಿ ಇರುವುದು, ಲೋಹ ಅಗ್ನಿ ಸಂಬಂಧಪಡೋದು ವಿಷಯ ಗೊತ್ತಿಲ್ಲ ಬಿಡಿ ಪುರೋಹಿತರಿಗೆ. ತಾಮ್ರವೇ ಅಗ್ನಿ, ಹಿರಣ್ಯ ಇದ್ದಾಗೆ ಕ್ರಮ. ತಾಮ್ರ ಪಾತ್ರೆಯಲ್ಲಿ ತರಬೇಕು ಅಗ್ನಿ, ಕೆಂಡವನೇ ತರಲಿಕ್ಕೆ. ನೀವು ಮತ್ತೆ ಸಿಪ್ಪೆಯಲ್ಲಿ, ಕಾಯಿ ಸಿಪ್ಪೆಯಲ್ಲಿ, ಕಟ್ಟಿಗೆಯಲ್ಲಿ ಅಲ್ಲ, ಕೆಂಡವನ್ನೇ ತರಲಿಕ್ಕೆ, ಅಗ್ನಿಯೇ ತರಬೇಕು. ಹಾಗೆ ಕೊಟ್ಟರೆ ಅದರಲ್ಲಿ ಗಣಪತಿ ಚಿತ್ರ ಇತ್ತಂತೆ. ಆದ್ದರಿಂದ ಅಗ್ನಿಯನ್ನು ಕೆಳಗೆ, ಅದು ಅಗ್ನಿ ತರಬಾರ್ದು ಹೇಳಿ ಹಿತ್ತಾಳೆ ಹರಿವಾಣದಲ್ಲಿ ತರಲಿಕ್ಕೆ ಹೋಯಿತು. ನಾನು ತಾಮ್ರ ಹೇಳಿದ್ದರಿಂದ ಮತ್ತೆ ಬಂತು ತಾಮ್ರ ಬಿಡಿ. ನಾನು ಕೇಳೋದು, ಹಾಗಾದರೆ ಗಣಪತಿ ಚಿತ್ರ ಇದ್ದ ಹರಿವಾಣದಲ್ಲಿ ಹೂ ಇಟ್ಟರೆ ಏನು ಮಾಡೋದು, ದೇವರಿಗೆ ಸಮರ್ಪಣೆ ಮಾಡೋ ಹಣ್ಣು ಇಟ್ಟರೆ ಏನು ಮಾಡೋದು, ಈ ಗಣಪತಿ ಮುಟ್ಲಿಕ್ಕೆ ಹೋದರೆ ಭಾರಿ ತೊಂದರೆ ಮಾಡ್ತಾನಲ್ಲ. ನಿಮಗೆ ಅದು ಗಣಪತಿ ಇದ್ದಾನೋ ಇಲ್ಲೋ ಅದರಲ್ಲಿ ಚಿತ್ರ ಮಾಡಿ, ನಾನು ಅದಕ್ಕೆ ಹೇಳಿದೆ. ಹಿರಣ್ಯಕಶಿಪು ಸಂಹಾರ ಮಾಡುವ ನರಸಿಂಹನಲ್ಲಿ ಹಿರಣ್ಯಕಶಿಪು ಇದ್ದಾನೋ ಇಲ್ವೋ, ಇದ್ದಾನೆ ಹೇಳಿದರೆ ತೊಂದರೆ ಆಯಿತು. ಇಲ್ಲ, ಸತ್ತಿದ್ದಾನೆ ಹೇಳಬೇಕು ನಾವು. ಯಾಕೆ, ಇನ್ನು ಹಿರಣ್ಯಕಶಿಪುವನ್ನು ಹರಿಲಿಲ್ವ ಅಂತ, ಇದ್ದಾನೆ ಹೇಳಿದರೆ ಹರಿಲಿಲ್ವೋ ಕೇಳ್ತೇವೆ ನಾವು. ಹರಿದ ಅಂತ ಒಪ್ಪಿಕೊಂಡ್ರೆ ಹೆಣ ಆಯ್ತದ ಮತ್ತೆ. ಆದ್ದರಿಂದ ಹಿರಣ್ಯಕಶಿಪುವಿನ ಸ್ಕೆಚ್ ಅದು, ಅದರಲ್ಲಿ ಏನಿಲ್ಲ. ನಮ್ಮ ಚಿಂತನೆಗೆ, ಧ್ಯಾನಕ್ಕೆ ಅದು ವಿಷಯ, ಸಂಹೃತನಾದ ಸಂಹಾರ ರೂಪನಾದ ನರಸಿಂಹನ ಯೋಚನೆ ಅಂತ. ಹಾಗೆ ಗಣಪತಿಯ ಸ್ಕೆಚ್ಚಲ್ಲಿ ಗಣಪತಿ ಉಂಟು ಹೇಳಿದರೆ ನೀವು ಅದನ್ನು ನೆಲದಲ್ಲಿ ಇಡಲಿಕ್ಕೂ ಆಗುವುದಿಲ್ಲ ಆ ಹರಿವಾಣವನ್ನು. ಹಾಗೆ ನೆಲದಲ್ಲಿ ಇಡುದ, ಕೌಚಿ ಇಡುದ, ಅದು ಮಲಗಿಕೊಂಡಾಗಿ ಗಣಪತಿಯನ್ನು ನೆಲಕ್ಕಾಗಿ ಹೋಗುದ. ಅದರ ಮೇಲೆ ಹೂ ಹಾಕಿದರೆ, ಅಯ್ಯೋ ಅದು ಗಣಪತಿ ಹೂ ಆಯಿತು, ಇನ್ನು ದೇವ್ರ ಪೂಜೆ ಆಗುವುದಿಲ್ಲ. ಹಣ್ಣಿಟ್ಟರೆ ಅಯ್ಯೋ ಅವನು ತಿಂದು ಬಿಟ್ಟ, ಸಮರ್ಪಣೆ ಮಾಡಿದೆ ಹೇಗೆ. ಒಂದು ಗಣಪತಿ ಲಕ್ಷ್ಮೀ ಓಂ ಯಾವುದನ್ನು ಬರೀಬಾರ್ದು ಅಂತ ನಿರ್ಬಂಧವಾಗಿ ಹೇಳಿ ಅಂಥ ಹರಿವಾಣಗಳನ್ನೇ ಡಿನೈನ್ ಮಾಡಬೇಕು ನಿಮಗೆ ಅಂಥ ಒಂದು ಭಾವೋದ್ಬೋಧನೆ ಉಂಟು ಅಂತಾದರೆ. ಇಲ್ಲಾದರೆ ಸರ್ವಂ ಕಲ್ವಿ ದಂ ಬ್ರಹ್ಮ ಅಂತ ಎಲ್ಲ ಕಡೆಯಲ್ಲಿ ಭಗವಂತ ತುಂಬಿ ತುಳುಕಿದ್ದಾನೆ ಹೇಳಿದರೆ, ಯಾವ ಗೆರೆ ಆಗಿದ್ದು, ಸ್ವಸ್ತಿಕ ಆಗಲಿ, ಓಂ ಆಗಲಿ, ಯಾವ ಗೆರೆ, ತ್ರಿಕೋಣ ಆಗಲಿ, ಶ್ರೀಚಕ್ರವೇ ಆಗಲಿ, ಅದು ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ. ಭಗವಂತನಿಲ್ಲದ ತಾಣವೇ ಇಲ್ಲ. ಮೈಕಿ ಇರಲಿ, ಕುರ್ಚಿ ಇರಲಿ, ಈಗ ನಾನು ಕೂತದ್ದು ಎಲ್ಲಿ ಕೇಳಿದರೆ, ಮರದ ಆಸನದಲ್ಲಿ ಅಲ್ಲ, ಭಗವದ ಆಸನದಲ್ಲಿ ಅಂದ ಯಾಕೆ ಅಲ್ಲ. ದೇವರು ಎಲ್ಲ ಕಡೆ ತುಂಬಿರುವಾಗ, ದೇವರು ಇದ್ದಾನೆ ಎನ್ನುವುದು ಗ್ಯಾರಂಟಿ ಇರುವಾಗ, ಭಗವಂತನೇ ಅಂತರ ಬೈಚದ ನಮ್ಮನ್ನು ಹೊತ್ತದ್ದು ದೇವರೇ, ಇಟ್ಕೊಂಡದ್ದು ದೇವರು, ಮಾತಾಡಿಸುವುದು ದೇವರು, ಎಲ್ಲ ಇಂದ್ರಿಯಗಳಲ್ಲಿ ಭಗವಂತ ತುಂಬಿದ್ದಾಗ ನಾವು ಯಾವುದೂ ಅಲ್ಲ. ಅದರಿಂದ ಅದ್ಭುತವಾದ ಎಚ್ಚರ ಇದ್ದರೆ ಅದರ ಬಗ್ಗೆ ಮಾತಾಡಿ. ನೀವು ಖಾಲಿ ಹರಿವಾಣದಲ್ಲಿ ತಂದರೂ ಹರಿವಾಣದಲ್ಲಿ ಭಗವಂತ ಇದ್ದಾನೆ, ಅಗ್ನಿ ಆಗಲೇ ಆಗುವುದಿಲ್ಲ. ಕೈಯಿಂದ ತರುವ ಕೈಯಲ್ಲಿಯೂ ದೇವರಿದ್ದಾನೆ, ತರಲಿಕ್ಕೆ ಬರುವುದಿಲ್ಲ. ಎಲ್ಲ ಇದ್ದಾರೆ, ಎಲ್ಲ ದೇವತೆಗಳಿದ್ದ ದೇವರಿದ್ದರೆ. ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕ, ತತ್ವನ್ಯಾಸ ಮಾಡುವವರಿಗೆ ಗೊತ್ತಿದೆ. ಪರಿತಕ್ಕೇಶ ವಸ್ಯತು ಅಂತಾರೆ. ದೇವರು ಬಂದ ಅಂದರೆ ಮುಗಿದೋಯ್ತಂತೆ, ಎಲ್ಲ ದೇವತೆಗಳು ಹಾಜರಲ್ಲಿ, ನೀವು ಕರಿಬೇಕಾಗಿಲ್ಲ. ಕರೆಯದೆ ಇವತ್ತು ಮಿನಿಸ್ಟರ್ ಬರ್ತೇನೆ ಹೇಳಿದರೆ ಎಲ್ಲ ಅಧಿಕಾರಿಗಳು ಬರ್ತಾರೆ ಇಲ್ಲಿ. ನಿಮ್ಮ ಬರಲಿಕ್ಕೆ ಹೇಳಿದರೆ ಅಯ್ಯ ಮಿನಿಸ್ಟರ್ ನಾವು ಬರಲಿಕ್ಕೆ ಉಂಟು. ದೊಡ್ಡ ದೊಡ್ಡವರು ಬಂದಾಗ ಸಣ್ಣ ಸಣ್ಣವರು ರೆಡಿಯಲ್ಲಿ, ಕರಲಿಕ್ಕಿದ್ದರೂ ಬರಲಿಕ್ಕೆ ಉಂಟು. ಅವರು ಕುರ್ಚಿ ಇಲ್ಲದಿದ್ದರೂ ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅವರು. ಹಾಗೆ ಭಗವಂತ ಬಂದ ಅಂದರೆ ಎಲ್ಲರೂ ಬಂತು. ಅದನ್ನು ನೀವು ಖಾಲಿ ಯಾವ ವಸ್ತುವಿನಲ್ಲಿ ಏನನ್ನೂ ಇಡಲಿಕ್ಕಿಲ್ಲ, ಎಲ್ಲ ಕಡೆ ದೇವರು ತುಂಬಿರುವಾಗ ಮಾತೇ ಆಡಲಿಕ್ಕೆ ಬರೋದಿಲ್ಲ. ಅಂದರೆ ಸ್ಕೆಚ್ ಹಾಕಲಿ ಹಾಕದಿರಲಿ, ಒಂದು ಅಭಿಪ್ರಾಯವನ್ನು ಬೇರೆ ಮಾಡಿ ಹಾಕಲೇಬಾರದು. ಯಾವ ಭಗವದ್ವಿಗ್ರಹಗಳನ್ನು, ಚಿಂತನ ಚಿತ್ರಗಳನ್ನು ಎಲ್ಲಿಯೂ ಮೂಡಿಸಬಾರದು. ಯಾವುದರಲ್ಲಿ ಯಾವುದರಲ್ಲಿ, ಪಟಾಕಿಯಲ್ಲಿ ಇರಲಿ, ಲಕ್ಷ್ಮೀ ಪಟಾಕಿ ಅಂತ ಮಾಡಿ ಡಮ್ ಅಂತ ಹೊಡೆದು ಚೂರು ಚೂರು ಮಾಡುವುದಿಲ್ಲ ಲಕ್ಷ್ಮಿಯನ್ನು. ನಾವು ಗುಡುದೀಪದಲ್ಲಿ ಚಿತ್ರ ಹಾಕುವುದಿಲ್ಲವೋ, ಎಲ್ಲಿಯಾದರೂ ಎಣ್ಣೆ ಅಲುಗಾಡಿ ಅದರ ಬಾಲಕ್ಕೆ ಬೆಂಕಿ ಎತ್ತರೆ, ಇಡೀ ಗುಡುದೀಪದಲ್ಲಿ ಚಿತ್ರ ಹಾಕಿದ್ದು, ಒಂದು ಕಡೆ ಲಕ್ಷ್ಮಿ, ಒಂದು ಕಡೆ ಸರಸ್ವತಿ, ಒಂದು ಕಡೆ ಗಣಪತಿ, ಎಲ್ಲ ಚಿತ್ರ ಅಂಟಿಸಿರ್ತಾರೆ ಚಂದ ಮಾಡಿ ಸ್ಟಿಕ್ಕರ್, ಎಲ್ಲ ಸುಟ್ಟು ಹೋಗುತ್ತೆ. ಆದ್ದರಿಂದ ವಾಸ್ತವ ವಿಷಯವೇ ಬೇರೆ, ಚಿತ್ರದ ಸಮಾರಾಧನೆ ಬೇರೆ, ಬಹಳ ಅದ್ಭುತವಾದ ರೋಚಕವಾದ ಸಂಗತಿಗಳು ವಾಸ್ತವ. ಹಾಗೆ ಈ ಚಿತ್ರಗಳು ಪರಶುರಾಮನಲ್ಲಿಯೂ ಅನೇಕವಾದ ರೂಪಗಳು ಬರಲಿಕ್ಕೆ ಹೋಗಿ ಪರಶುರಾಮ ಹೆಚ್ಚು ಕಡಿಮೆ ಇದ್ದದ್ದಕ್ಕೆ ಕೊನೆಗೆ ಪ್ರಭೋ ಅಂದದ್ದು. ಪರಿಪೂರ್ಣವಾದ ಸಾಮರ್ಥ್ಯವನ್ನು ಹೊತ್ತು ತಂದವನು, ಪೂರ್ಣಭವನಂ ಎನ್ನುವುದು ಪ್ರಭುಶಬ್ದದ ಅರ್ಥ. ಭವನ ಅಂದರೆ ಮತ್ತೆ ಮತ್ತೆ ಬರುವುದು ಅಂತ ಅರ್ಥ. ಜನ್ಮ ಅಂತ ಅರ್ಥ ಭೂ ಅಂದರೆ. ಅಂತಹ ಭೂತಿ ಬರುವಿಕೆ ಹುಟ್ಟು ಅದು ಭಗವಂತನದ್ದು ಪೂರ್ಣವಾಗಿದೆ, ಅರ್ಧಂಬರ್ಧ ಅಲ್ಲ, ಅವಿಷ್ಟ ರೂಪ ಅಲ್ಲ, ಸ್ವಯಂ ಸಾಕ್ಷಾತ್ ಭಗವಂತ ಬಂದಿದ್ದಾನೆ ಹೇಳಿ ಅದ್ಭುತವಾದಂಥ ಪರಶುರಾಮನ ಚಿಂತನೆಗೇ ಹೇಳಿದ ಶಬ್ದ ಅಂಬೆ ಹಾಕಿದ್ದಾಳೆ.
ಎಲ್ಲವತಾರಕ್ಕೆ ಆಗ್ತದೆ ಇಲ್ಲೇ ಹೇಳಿದ್ದಲ್ಲ, ಪೂರ್ಣಮತಃ ಪೂರ್ಣಮಿದಂ. ಆದರೆ ಇಲ್ಲಿಗೆ ಬೇಕಿತ್ತು ಯಾಕೆ ಅಂತಹ ರೋಚಕವಾದ ಸನ್ನಿವೇಶ, ಅವನ ಪೂರ್ವ ಚಿಂತನೆ ಮಾಡ್ತಾ ಪರಶುರಾಮನ ಮಹಾವ್ರತನಿಷ್ಠನ ಒಂದು ಅಪೂರ್ವವಾದ ಮಂತ್ರ ನಮಗೆ ಮಹಾಭಾರತ ಕೊಟ್ಟಿದೆ. ಮುಂದೆ ಪರಶುರಾಮ ಪ್ರಸನ್ನನಾಗಿ ಪ್ರಪತ್ತಿಗೆ ಪ್ರಸನ್ನನಾಗಿ ಯಾವ ರೀತಿಯಿಂದ ಅಂಬೆಗೆ ತನ್ನ ಆಶ್ವಾಸನೆ ನೀಡಿದ್ದಾನೆ ಅನ್ನೋದನ್ನು ಮತ್ತೆ ಗುರುವಾರ, ನಾಳೆ ಮತ್ತೆ ಬುಧವಾರ ಹರಿವಂಶ, ಒಂದು ಸಣ್ಣ ಕತೆ. ಶ್ರೀಕೃಷ್ಣಾರ್ಪಣಮಸ್ತು.